ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ಶುಭ ಸಂಜೆ ಜಗದ್ಗುರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದವನ್ನು ಸೇವಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹಂಚ್ಕೋಬೇಕು ಅಂತ ಹಾಕೊಂಡಿರ್ತಕ್ಕಂಥ ವಿಚಾರ ಸೇವಾ ಕಾರ್ಯದಲ್ಲಿ ನಾಯಕತ್ವ ಪ್ರಾಯಶಃ ಇವತ್ತು ಎಲ್ಲ ಹಂತದಲ್ಲೂ ನಾಯಕತ್ವದ ಅಗತ್ಯವೂ ಇದೆ ಕೊರತೆಯೂ ಇದೆ ವಿಶೇಷವಾಗಿ ಸೇವಾ ಕ್ಷೇತ್ರಕ್ಕೆ ಬೇರಿ ಬೇಕಿರ್ತಕ್ಕಂಥ ನಾಯಕತ್ವದ ಬಗ್ಗೆ ಹಂಚ್ಕೋಬೇಕು ಅಥವಾ ಹಂಚಿಕೊಳ್ಳುವಂತ ಒಂದು ಇವತ್ತಿನ ಈ ಒಂದು ಮುಕ್ಕಾಲ್ ಗಂಟೆ ಒಂದು ಗಂಟೆಯ ಒಳಗೆ ಅದರ ಅಗತ್ಯ ಹಾಗೂ ಅವಶ್ಯಕತೆ ಎರಡನ್ನೂ ಸಹ ಸ್ವಲ್ಪ ಮಟ್ಟಕ್ಕೆ ನಾನು ಅನುಭವ ಆಧಾರಿತವಾಗಿ ಹಂಚ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ ಬಹಳ ವರ್ಷಗಳ ಹಿಂದೆ ಆ ಪ್ರಾಯಶ ಒಂದು ಹತ್ತು ಹದಿನೈದು ವರ್ಷವೇ ಆಗಿರಬಹುದು ಏನು ಒಮ್ಮೆ ಡೆಲ್ಲಿಗೆ ಪ್ರಾಯಶಃ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಡೆಲ್ಲಿಗೆ ಹೋಗುವಂತದ್ದು ಹಲವಾರು ಕಾರಣಗಳಿಂದ ಅಗತ್ಯನೂ ಇದೆ ನಾವು ಹೋಗ್ತಲೇ ಇರ್ತೀವಿ ಆ ಥರದಲ್ಲಿ ಒಮ್ಮೆ ಅವಕಾಶ ಸಿಕ್ತಾಗ ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದು ಪಯಣದಲ್ಲಿ ಒಬ್ಬ ಯುವಕ ತನ್ನ ಜೀವನದ ಅನುಭವವನ್ನು ಹಂಚ್ಕೊಂತಿದ್ದ ಸದ್ಯಕ್ಕೆ ಅವನ ಹೆಸರು ಕೇಶವ ಅಂತ ಇಟ್ಕೊಳ್ಳೋಣ ಒಂದು ಇಪ್ಪತ್ತೆಂಟು ಮೂವತ್ತು ವಯಸ್ಸಿನ ವಯೋಮಿತಿಗೆ ಇರ್ತಕ್ಕಂಥ ವ್ಯಕ್ತಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಆತ ಅವನ ಜೀವನವನ್ನ ಆತ ಜೀವನದಿಂದ ಬಂದಿರತಕ್ಕಂಥ ಪ್ರೇರಣೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸುವಂತ ಸಂದರ್ಭದಲ್ಲಿ ಇದೇ ತರ ಒಂದು ಚರ್ಚಾ ಕೂಟಕ್ಕೆ ಆಹ್ವಾನಿಸಿದ್ರು ಮಾತಾಡ್ತಿರ್ತಾಗ ಆತ ಸೇವಾ ಕ್ಷೇತ್ರದಲ್ಲಿ ಹಲವಾರು ಯುವಕರು ಕೆಲಸ ಮಾಡ್ತಿದಂತ ಸಂದರ್ಭದಲ್ಲಿ ಆತನು ಒಬ್ಬನಾಗಿದ್ದ ಗುಂಪಲ್ಲಿ ಅವನು ನಾನು ಚರ್ಚೆ ಮಾಡ್ತಾ ಕೇಳಿದೆ ಯಾಕಪ್ಪ ಈ ಕ್ಷೇತ್ರಕ್ಕೆ ಬಂದಿದೀಯಾ ಸೇವೆ ಯಾಕೆ ಮಾಡ್ಬೇಕು ನೀನ್ ಈ ಖಾಸಗಿ ಕಂಪನಿಲೂ ಕೆಲಸ ಮಾಡ್ತಿದೀಯ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಒಂದು ಭಾನುವಾರವೂ ಬಿಡದೆ ಡೆಲ್ಲಿ ಸುತ್ತಮುತ್ತ ಇರತಕ್ಕಂತ ಕೊಲಚೆ ಪ್ರದೇಶಗಳಿಗೆ ಹೋಗಿ ಸಣ್ಣ ಮಕ್ಕಳಿಗೆ ಶಿಕ್ಷಣ ನೀಡುವಂತ ಒಂದು ನಾಲ್ಕೈದು ಗಂಟೆ ಅಲ್ಲೇ ಅವರಿಗೆ ನೀನು ಬೋಧಿಸುವಂತ ಜವಾಬ್ದಾರಿ ತಗೊಂಡಿದ್ಯಾ ಬ್ಯಾಕ್ ಬೇಕು ಸಂಡೇ ಇವತ್ತು ನಾವೆಲ್ಲರೂ ಮನೇಲಿ ಕೂತ್ಕೊಂಡು ಟಿವಿ ನೋಡೋದಾಗ್ಲಿ ಅಥವಾ ಕುಟುಂಬದ ಜೊತೆಗೆ ಹೊರಗಡೆ ಊಟಕ್ಕೆ ಹೋಗೋದಾಗ್ಲಿ ಸಹಜವಾಗಿ ಎಲ್ಲರೂ ಮಾಡುವಂತ ಒಂದು ಅಹ್ ಇದಾಗ್ಬಿಟ್ಟಿದೆ ಒಂದು ಆ ಅವಶ್ಯಕತೆ ಅಂತ ಹೇಳಕ್ ಆಗಲ್ಲ ಒಂದು ಪದ್ಧತಿ ಆಗ್ಬಿಟ್ಟಿದೆ ಅಂಥದಲ್ಲಿ ಇಪ್ಪತ್ತೆಂಟು ಮೂವತ್ತು ವಯಸ್ಸಿನ ಯುವಕ ಮದುವೆ ಆಗಿರ್ತಕ್ಕಂಥವನು ತನ್ನ ಕುಟುಂಬದ ಜೊತೆಗೆ ಆರಾಮಾಗಿ ಇರೋದ್ ಬಿಟ್ಟು ಪ್ರತಿ ಭಾನುವಾರ ತಪ್ಪದೆ ನಾಲ್ಕು ವರ್ಷದಿಂದ ಹೋಗ್ತಿದ್ಯಾಲಪ್ಪ ಯಾಕೆ ಅಂತ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವನ ಜೀವನದಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಹಂಚ್ಕೊಂಡ ಬಹಳ ಸಣ್ಣ ಘಟನೆ ಅನ್ಸತ್ತೆ ನಮ್ಗೆ ಎಲ್ರಿಗೂ ಕೂಡ ಈ ತರದ ಹಲವಾರು ಅನುಭವಗಳಾಗಿರತ್ತೆ ಆದ್ರೆ ಕೇಶವನಿಗೆ ಮಾತ್ರ ಯಾಕೆ ಜೀವನ ಪರಿವರ್ತಿಸುವಂತ ಅನುಭವ ಇತ್ತಿದ್ದು ಅಂತ ಅಲ್ಲಿಂದ ಶುರು ಮಾಡ್ತೇನೆ ಆತ ಬಹಳ ಹಣವಸ್ತ ಕುಟುಂಬದಿಂದ ಬಂದವನಲ್ಲ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಏನ್ ಕರಿತೀವಿ ಊಟಕ್ಕೆ ಅವ್ರ ಮನೇಲಿ ಕೊರತೆ ಇರಲಿಲ್ಲ ಅಷ್ಟೇ ಚಳಿ ಬಹಳ ನವೆಂಬರ್ ಡಿಸೆಂಬರ್ ಜನವರಿ ಚಳಿ ಆ ಸಂದರ್ಭದಲ್ಲಿ ಹೊರಗೆ ಹೋಗಿದ್ದ ಇವನು ಮನೆಗೆ ಬರುವಂತ ಸಂದರ್ಭ ಹೋಗಿದ್ದಾಗ ಅವನು ಟ್ಯೂಷನ್ ಹೇಳ್ಕೊಡವನಂತೆ ಸಾಯಂಕಾಲ ಹೊತ್ತು ಮಕ್ಕಳಿಗಲ್ಲ ಅದ್ರಲ್ಲಿ ಸ್ವಲ್ಪ ಸಂಪಾದನೆ ಆಗ್ತಿತ್ತು ಆ ಹಣವನ್ನ ಅರ್ಧ ಹಣ ಅವ್ನು ಉಳಿಸ್ಕೊಂಡು ಅರ್ಧ ಹಣ ತಂದೆ ಕೊಡ್ತಿದ್ದ ಯಾಕಂದ್ರೆ ಕುಟುಂಬ ನಡಿಬೇಕಿದ್ರೆ ಎಲ್ಲರೂ ಸಂಪಾದಿಸುವಂತ ಒತ್ತಡ ಅಗತ್ಯ ಇತ್ತು ಆ ಆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇರ್ಲಿಲ್ಲ ಅವ್ನು ಸಂಪಾದಿಸಲೇಬೇಕಾಗಿತ್ತು ಟ್ಯೂಷನ್ ವ್ಯೂಷನ್ ಮಾಡ್ಕೊಂಡು ಸಂಪಾದನೆ ಮಾಡ್ತಿದ್ದ ಇನ್ನು ಕಾಲೇಜು ಓದ್ತಿದ್ದಾಗ್ಲೆ ಕಾಲೇಜಿಂದ ಬರುವಂತ ಸಂದರ್ಭ ಉಳಿಸಿದ್ದ ದುಡ್ಡಲ್ಲಿ ಒಳ್ಳೆ ಒಂದು ಚಳಿಗೊಂದು ಒಳ್ಳೆ ಜಾಕೆಟ್ ತಗೋಬೇಕು ಅಂತ ಬಹಳ ಅವನಿಗೆ ಆಸಕ್ತಿ ಇತ್ತು ಮನೇಲಿ ದುಡ್ಡು ಕೇಳಿದ್ರೆ ಅಪ್ಪ ಹೇಳ್ತಾ ಅಲ್ಲ ಕಣ ನೀನ್ ಸಂಪಾದಿಸಿದ್ರೆ ನನಗೆ ಕೊಡ್ತಾ ಇದೀಯ ನೀನ್ ಜಾಕೆಟ್ ತಗೊಳಿಕ್ ಎಲ್ಲಿಂದ ದುಡ್ಡು ಕೊಡೋದು ಅಂತ ಹೇಳುವುದು ಸಹಜ ಇವನಿಗೆ ಅಪ್ಪನ್ ಕೇಳಲಿಕ್ಕೆ ಸಂಕಟ ದುಡ್ಡಿಲ್ಲ ಅವ್ರ ಹತ್ರ ಅಂತ ಗೊತ್ತು ಆದ್ರೆ ಇವನು ಸಂಪಾದಿಸಿ ದುಡ್ಡೆಲ್ಲ ಜೋಡಿಸ್ಕೊಂಡ್ ಜೋಡಿಸ್ಕೊಂಡು ಎರಡು ಮೂರು ವರ್ಷದಲ್ಲಿ ಸಾಕಷ್ಟು ಉಳಿತಾಯ ಮಾಡಿದ್ದ ಪಟ್ಟಣದಿಂದ ಇದು ಮಾರ್ಕೆಟ್ ಇಂದ ಬರುವಂತ ಸಂದರ್ಭ ಒಳ್ಳೆ ಒಂದು ಜಾಕೆಟ್ ನೋಡ್ತಾನೆ ಸಂತೋಷ ಆಗತ್ತೆ ಅದಂತ ಇರೋ ದುಡ್ಡು ಅದಕ್ಕೆ ಸಾಕಾಗತ್ತೆ ಅಂತ ಹೇಳಿ ಆ ಜಾಕೆಟ್ ಅನ್ನು ಖರೀದಿ ಮಾಡ್ತಾನೆ ಖರೀದಿ ಮಾಡ್ಕೊಂಡು ಹಾಕೊಳ್ಲಿಕ್ಕು ಅವನಿಗೆ ಸಂಕಟ ಚಳಿ ಇದ್ರು ಕೂಡ ಮನೆಗ್ ತಗೊಂಡೋಗಿ ಎಲ್ಲಾರ್ಗೂ ತೋರಿಸಿ ಬಿಚ್ಚಿ ಎಲ್ಲಾ ಮಾಡಿ ಅಪ್ಪನ ಹತ್ರ ಪರವಾಗಿಲ್ಲ ಮಗನೆ ಹಾಕೋ ಅಂತ ಹೇಳಿಸ್ಕೊಬೇಕು ಯಾಕಂದ್ರೆ ಇವತ್ತು ನಮ್ಮ ಆ ಮಧ್ಯಮ ವರ್ಗದಲ್ಲಿ ತಂದೆ ತಾಯಿಗಳು ಕೇಳಿಲ್ವಲ್ಲ ಅವ್ರು ಕೇಳದೆ ಖರ್ಚು ಮಾಡ್ಬಿಟ್ನಲ್ಲ ಒಂದ್ಕಡೆ ಕೂಡ ಇತ್ತು ಅವನಿಗೆ ಆಟೋಲ್ ಕುಳಿತ್ಕೊಂಡು ಮನೆಗೆ ಬರ್ತಿರ್ತಾನೆ ಮಳೆನೂ ಆಗ್ತಿರತ್ತೆ ಚಳಿ ಚಳಿಯಲ್ಲಿ ಆಟೋ ಡ್ರೈವರ್ ನಡಗ್ತಿರ್ತಾನೆ ಅವ್ನ ನಡ್ಗದ್ ನೋಡಿ ಒಂದು ಕ್ಷಣವು ಆಲೋಚನೆ ಮಾಡಿದೆ ಆ ಜಾಕೆಟ್ ಅನ್ನ ಅವನಿಗೆ ಆಟೋ ಡ್ರೈವರ್ ಕೊಟ್ಬಿಟ್ಟು ನೋಡಪ್ಪ ಚಳಿ ಒದ್ದಾಡ್ತಾ ಇದೆ ಇದನ್ನ ದಯವಿಟ್ಟು ಸ್ವೀಕರಿಸು ಹಾಕು ಅಂತ ಆಟೋ ಡ್ರೈವರ್ ಬಹಳ ಸಂತೋಷ ಆಗತ್ತೆ ಈಸ್ಕೊಂತಾನೆ ಹಾಕೊಂತಾನೆ ಮನೆಗ್ ಬರ್ತಾನೆ ಮನೆಗ್ ಬಂದಾಗ ಈ ಘಟನೆ ಏನೋ ತಂದೆ ಹತ್ರ ಹೇಳ್ತಾನೆ ಅಪ್ಪ ನಾನು ದುಡ್ಡು ಉಳಿಸಿದ್ದೆ ಜಾಕೆಟ್ ತಗೋಬೇಕು ಅಂತಿದ್ದೆ ಹತ್ರ ಕೇಳ್ತಿದ್ನಲ್ಲ ನೀನ್ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತ ಇವತ್ತು ನಾನೇ ದುಡ್ಡಲ್ಲಿ ಉಳಿಸ್ದೆ ಬರುವ ದಾರಿಯಲ್ಲಿ ನನಗಿಂತ ಹೆಚ್ಚಿನ ಅವಶ್ಯಕತೆ ಇರ್ತಕ್ಕಂತ ವ್ಯಕ್ತಿಯನ್ನು ಕಂಡೆ ಅವನಿಗೆ ಕೊಟ್ ಬಂದ್ಬಿಟ್ಟೆ ನಾನು ಮಾಡಿ ಸರಿಯೋ ತಪ್ಪೋ ಅಂತ ಗೊತ್ತಿಲ್ಲ ಆದ್ರೆ ಮಾಡ್ಬಿಟ್ಟೆ ಅಂತಾನೆ ನಾನು ಅವನನ್ನ ಕೇಳಿದೆ ಆ ಒಂದು ಕ್ಷಣದಲ್ಲಿ ಯಾವುದನ್ನು ಯೋಚನೆ ಮಾಡಿದೆ ಎಷ್ಟ್ ಕಷ್ಟಪಟ್ಟು ಮೂರು ವರ್ಷದ ಉಳಿತಾಯ ಆ ಜಾಕೆಟ್ ತಂದೆ ಕೊಟ್ಟರು ಪಾಪ ವಯಸ್ಸಲ್ಲಿ ಚಳಿಗ ಅನುಕೂಲ ಆಗ್ತಿತ್ತು ಏನು ಯಾವುದೂ ಚಿಂತಿಸದ್ದೆ ಯಾರಂತನೂ ಪರಿಚಯ ಇಲ್ದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೊಡತ್ತಾನೆ ಹೇಗ ಅನ್ನಿಸ್ತು ಆ ಘಟನೆಯಿಂದ ನೀನ್ ಏನು ಅಂತ ಹೇಳಿದಾಗ ಅವನು ಆಗ ಹೇಳ್ದ ಆ ಕ್ಷಣದಲ್ಲಿ ನನ್ ಕೊಟ್ಟಾಗ ಆ ಕೊಟ್ಟಿದ್ದಿಂದ ನನ್ಗೆ ಆಗಿದಂತ ಸಂತೋಷ ಒಂದು ತೃಪ್ತಿ ಅದು ವರ್ಣಿಸ್ಲಿಕ್ಕೂ ಅಸಾಧ್ಯವಾದದ್ದು ಅದ್ಭುತವಾದಂತ ಒಂದು ಅನುಭವ ನನಗೆ ಅದು ಹೇಗೆ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕ್ಷಣದಲ್ಲಿ ಮೊಟ್ಟ ಮೊದಲಿಗೆ ನನ್ನ ಜೀವನದಲ್ಲಿ ನನ್ನ ಜೀವನ ಸಾರ್ಥಕ ಅಂತ ಅನ್ಸಿದ್ದು ಆ ಕ್ಷಣದಲ್ಲಿ ಮಾತ್ರ ಆಮೇಲೆ ಒಟ್ಟೊಯ್ತದ್ದು ಆ ಕ್ಷಣಕ್ಕನ್ನಿಸ್ತು ಈ ವ್ಯಕ್ತಿಗೆ ಚಳಿ ತಡೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಾಗ್ಲೇ ಇಷ್ಟು ಆನಂದ ಆಗತ್ತಲ್ಲ ಹಾಗಾದ್ರೆ ಜೀವನದಲ್ಲಿ ಈ ತರದ ಆನಂದ ಎಷ್ಟು ನಾವು ಪಡ್ಕೋಬಹುದು ಅಂತ ಅನಿಸ್ತು ಆ ಒಂದು ಅನುಭವದ ಆಧಾರಿತವಾಗ್ಲೆ ಪ್ರತಿ ಭಾನುವಾರ ಆರು ಏಳು ದಿನ ನಾನು ಆರು ದಿನ ವಾರದಲ್ಲಿ ನಾನು ದುಡಿಮೆಗಾಗಿ ಮೀಸಲಾತಿ ಇಟ್ಟು ಆ ದುಡಿಮೆಯಲ್ಲಿ ಅರ್ಧ ದುಡ್ಡನ್ನ ನಾನು ಕೈಲಿ ಕೊಟ್ಬಿಡ್ತೀನಿ ಮೊದ್ಲೆ ಆಕೇನ್ ಸಂತೋಷವಾಗಿರ್ಬೇಕು ಮನೆ ನಡೆಸ್ಬೇಕು ಉಳಿದ ಅರ್ಧ ದುಡ್ಡಲ್ಲಿ ಮಕ್ಕಳಿಗೆ ಬೇಕಿರ್ತಕ್ಕಂಥ ಶಿಕ್ಷಣಕ್ಕೆ ಬೇಕಿರ್ತಕ್ಕಂಥ ಪಠ್ಯ ಪುಸ್ತಕಗಳು ಟೆಕ್ಸ್ಟ್ ಬುಕ್ಗಳು ಪೆನ್ಸಿಲ್ಗಳು ಪೆನ್ಗಳು ಎಲ್ಲ ಖರೀದಿ ಮಾಡ್ತೀನಿ ಮಧ್ಯ ಅವ್ರನ್ನ ಟ್ರಿಪ್ ಟೂರ್ ಗಳಿಗೆ ಕರ್ಕೊಂಡು ಹೋಗ್ತೀನಿ ಮ್ಯೂಸಿಯಂ ಕರ್ಕೊಂಡು ಹೋಗ್ತೀನಿ ಇತ್ಯಾದಿ ಇತ್ಯಾದಿ ಖರ್ಚುಗಳಿಗೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಕೊಟ್ಟಾಗ ಆ ಒಂದು ಕ್ಷಣದಲ್ಲಿ ಬಂದಂತ ಅನುಭವ ಪ್ರತಿ ಭಾನುವಾರ ಆನಂದಿಸ್ತಾ ಇದ್ದೀನಿ ಇವತ್ ನಾನು ಅದಕ್ಕಿಂತ ಏನ್ ಬೇಕು ನನ್ನ ಜೀವನದ ಉದ್ದೇಶವಾಗಿ ಪರಿವರ್ತಿಸ್ಕೊಂಡ್ಬಿಟ್ಟಿದೀನಿ ಅಂತ ಆತ ಹೇಳಿದಾಗ ಅವನ ಅನುಭವಕ್ಕೆ ಇವತ್ತು ನಾವು ಪ್ರಾಯಶ ಹಲವಾರು ರೀತಿಯಲ್ಲಿ ವರ್ಣಿಸ್ಬೋದು ಸರಳವಾಗಿ ವರ್ಣಿಸ್ಬೇಕಿದ್ರೆ ಆತ ಆ ಕ್ಷಣದಲ್ಲಿ ತೋರ್ಸಂತ ಒಂದು ಅದ್ಭುತವಾದ ಮನುಷ್ಯತ್ವ ಅಂತ ಒಂದ್ ಕಡೆ ಹೇಳ್ಬೋದು ಇನ್ನೊಂದು ಕಡೆ ಅವನು ತೋರ್ಸಂತ ಅನುಕಂಪ ಅಂತ ವರ್ಣಿಸ್ಬೋದು ಬಟ್ ಎಲ್ಲವನ್ನು ಕ್ರೋಡೀಕರಿಸಿ ಒಂದು ಪದದಲ್ಲಿ ಅವನು ಆ ವ್ಯಕ್ತಪಡಿಸಿದ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದೇ ನಾಯಕತ್ವ ಅಂತ ನನಗೆ ಅನ್ಸುತ್ತೆ ನಾಯಕತ್ವವನ್ನ ಇವತ್ತು ನಾವು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ನೀಡ್ತೇವೆ ಸಾಧಾರಣವಾಗಿ ನಾಯಕತ್ವನ ಪದ ಹೇಗ್ ನಾವು ಅದನ್ನು ಉಪಯೋಗಿಸ್ತೀವಿ ಅಂದ್ರೆ ಬಹಳ ದೊಡ್ಡ ಆಗಿದ್ದಾಗ ನಮ್ಮ ಪಾರ್ಟಿ ಲೀಡರ್ ಸ್ವಾಮಿ ಅವನು ಅಂತ ಕೈ ಜೋಡಿಸ್ತೀವಿ ಆ ಲೀಡರ್ನ ಪದವನ್ನ ಎಷ್ಟು ಸಡಲವಾಗಿ ಬಳಸ್ಲಿಕ್ಕೆ ಶುರು ಮಾಡ್ಬಿಟ್ಟಿದೀವಿ ಅಂದ್ರೆ ಆಶ್ಚರ್ಯಕರ ಅದು ಅವನು ಕಾಡಲಿದ್ದಂತ ವೀರಪ್ಪನ ಹಿಂದೆ ಓಡಾಡ್ತಿದ್ದವರು ವೀರಪ್ಪ ನಮ್ ಲೀಡರ್ ಅಂತಾರೆ ದರೋಡೆ ಮಾಡೋ ದರೋಡೆಗಾರನಿಗೂ ಅವ್ನು ಹಿಂದೆ ಹಿಂಬಾಲಿಕರೆಲ್ಲ ಅವ ನಮ್ ಲೀಡರ್ ಸಾರ್ ಅಂತಾರೆ ರಾಜಕಾರಣಿಗಳಿಗೂ ನಮ್ ಲೀಡರ್ ಅಂತಾರೆ ಧಾರ್ಮಿಕ ಗುರುಗಳಿಗೂ ನಮ್ಮ ಮುಖ್ಯಸ್ಥರು ನಮ್ಮ ನಾಯಕರು ಅಂತೀವಿ ಹಾಗಾದ್ರೆ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಯಾಪ್ಟನ್ಗೂ ಲೀಡರ್ ಅಂತ ಕರಿತೀವಿ ಅದ ನಾಯಕರು ಅನ್ನ ಪದಕ್ಕೆ ಅರ್ಥವಿದೆಯಾ ಅಂತ ಕೇಳಿಕೊಂಡ್ ಸಂದೇಹ ಬರಷ್ಟು ಈ ಕೆಲವು ಪದಗಳನ್ನ ಬಳಸ್ತಾ ಇದೀವಿ ನಾವು ಸೊ ಇಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಕ್ಷಣಿಕವಾಗಿ ಒಬ್ಬ ಮನುಷ್ಯನಿಗೆ ಅಗತ್ಯ ಇರತಕ್ಕಂಥ ಅವಶ್ಯಕತೆಯನ್ನು ಪೂರೈಸುವ ವ್ಯಕ್ತಿಗೆ ಕೇವಲ ಸಹಾಯ ಅಥವಾ ಸೇವೆ ಅಂತ ನಾವು ಹೇಳಿ ಅದನ್ನ ಸಣ್ಣತನದಲ್ಲಿ ವರ್ಣಿಸುವುದು ಸರಿಯೋ ಅಥವಾ ಒಂದು ಅದ್ಭುತವಾದಂತ ನಾಯಕತ್ವದ ಆ ಇದು ಉದಾಹರಣೆ ಅಂತ ಹೇಳಿ ಅದನ್ನ ಇನ್ ಸ್ವಲ್ಪ ಬಿಡಿಸಿ ಮಾತಾಡುವುದು ಅಂತ ಆ ಕ್ಷಣದಲ್ಲಿ ಅನ್ನಿಸ್ತು ನನಗೆ ಎಲ್ಲ ಒಂದ್ ಕಡೆ ಆ ಸಂದರ್ಭದಲ್ಲೇ ನನ್ನ ನಾಯಕತ್ವದ ಬಗ್ಗೆ ಸಂಶೋಧನೆ ಮಾಡುವಂತ ಒಂದು ಅಹ್ ಇದ್ ಒಂದು ಇದನ್ನ ಸಣ್ಣ ಸಣ್ಣದಾಗಿ ಒಂದು ಪ್ರಯೋಗವನ್ನು ಶುರು ಮಾಡಿದ್ದೆ ಹಲವಾರು ನಾಯಕರುಗಳನ್ನ ಭೇಟಿ ಆಗ್ತಿದ್ದೆ ಪ್ರಪಂಚದಲ್ಲಿ ಇದ್ದಂತ ನಾಯಕರು ಅಂತ ಹೆಸರು ಹೇಳ್ಕೊಂಡು ವಿಶೇಷವಾಗಿ ಗಮನಿಸ್ತಿದ್ದೆ ಹಾರ್ವರ್ಡ್ ಅಲ್ಲಿ ನನ್ನ ಬೋಧನೆ ಹಾಗೂ ಸಂಶೋಧನೆ ನಡೆಯುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆನೇ ತಜ್ಞತೆ ಪಡ್ಕೊಂಡೆ ಹಾಗ ಅನ್ನಿಸ್ತು ನನಗೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಯಕತ್ವನ ತಿಳ್ಕೊಳ್ಲಿಕ್ಕೆ ಅಂತಲೇ ಜನ ದೊಡ್ಡ ದೊಡ್ಡ ವರ್ಕ್ಶಾಪ್ ಗಳು ಸಭೆಗಳಿಗೆಲ್ಲ ಹೋಗ್ತಾರೆ ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತಾರೆ ಪ್ರೈವೇಟ್ ಆಗಿ ಕೋಚ್ ಗಳನ್ನ ಇಟ್ಕೊಂತಾರೆ ಇಷ್ಟು ಆಳವಾದ ವಿಚಾರವನ್ನ ಇಷ್ಟು ನಾವು ಸರಳವಾಗಿ ಒಬ್ಬ ವ್ಯಕ್ತಿಯ ಒಂದು ಘಟನೆಯಿಂದ ಅದಕ್ಕೆ ನಾಯಕತ್ವ ಅಂತ ಹೇಳಕ್ ಸಾಧ್ಯವ ಹಾಗಾದ ನಾಯಕತ್ವ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಬೇಕಾಗತ್ತೆ ಅಂತ ಅನಿಸ್ತು ನನಗೆ ಆ ಒಂದು ಅನುಭವದ ಆಧಾರಿತವಾಗಿ ಇವತ್ತು ನಾನು ಕೆಲವು ವಿಚಾರಗಳನ್ನ ಹಂಚ್ಕೊಂತ ಅದರಲ್ಲೂ ನಮ್ಮ ಈ ಕ್ಷೇತ್ರದಲ್ಲಿ ಯಾತಕ್ಕೆ ನಂಗೆ ಮುಖ್ಯ ಅನ್ಸುತ್ತೆ ಅಂದ್ರೆ ಈ ಗುಟ ಘಟನೆಯಿಂದ ಯಾಕೆ ಶುರು ಮಾಡಿದೆ ಅಂದ್ರೆ ಯಾವ ನಾಯಕತ್ವದ ಪಯಣವೂ ಸಹ ಸಣ್ಣ ಘಟನೆಯಿಂದ ಶುರು ಆಗಿರ್ಬಹುದು ನಿಜವಾದ ನಾಯಕತ್ವದ ಪಯಣ ಯಾವ ವ್ಯಕ್ತಿಗಾದ್ರೂ ಅದು ಈ ತರದ ಒಂದು ಜೀವನದ ಆಳವಾದ ಗುರಿ ಅಥವಾ ಉದ್ದೇಶದಿಂದಲೇ ಶುರು ಆಗತ್ತೆ ಈ ಉದ್ದೇಶ ಈ ಉದ್ದೇಶದ ಕಿಡಿ ಹಿಂಗ್ ಬರುತ್ತೆ ಆತನಿಗೆ ತುಂಬಾ ಸರಳವಾಗಿ ವಿವೇಕಾನಂದರು ಇದನ್ನ ಒಂದ್ ಕಡೆ ಹೇಳ್ತಾರೆ ಅವರ ಶಿಷ್ಯಂದಿರಲ್ಲ ಅವ್ರನ್ನ ಕೇಳ್ತಾರೆ ಅಲ್ಲ ಸ್ವಾಮಿಗಳೇ ನೀ ಪ್ರತಿ ಸಲಾನು ಕೂಡ ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿ ತ್ಯಾಗಿಸಬೇಕು ನಮ್ಮ ರಾಷ್ಟ್ರದ ಆದರ್ಶಗಳು ಸೇವಾ ಮತ್ತು ತ್ಯಾಗ ಅಂತೀರಾ ಈ ಸೇವಾ ಅಂದ್ರೆ ಏನು ತ್ಯಾಗ ಅಂದ್ರೆ ಯಾವ್ದನ್ನು ತ್ಯಾಗಿಸ್ಬೇಕು ಹೇಗ್ ಮಾಡಬೇಕು ನೀವ್ ಬಿಡಿಸಿ ಹೇಳ್ಬಿಡಿ ಒಂಥರ ಅಬ್ಸ್ಟ್ರಾಕ್ಟ್ ಆಗಿ ಮೇಲ್ಮಟ್ಟದಲ್ಲಿ ಹೇಳಿದ್ರೆ ನಮ್ಗೆ ಅರ್ಥವಾಗದಾರ್ದು ಅದನ್ನ ಕಾರ್ಯರೂಪಕ್ಕೆ ಬರುವ ರೀತಿಯಲ್ಲಿ ನಮಗೆ ವಿವರಿಸಿ ಹೇಳಿ ಅಂತ ಕೇಳಿದಾಗ ತುಂಬಾ ಸರಳವಾಗಿ ಸ್ವಾಮೀಜಿ ಅವರು ಈ ಒಂದು ಮಂತ್ರವನ್ನ ಕೊಡ್ತಾರೆ ಇವತ್ತು ನನ್ನ ಸಂಶೋಧನೆಯಲ್ಲಿ ಕಂಡು ಬಂದಂಥದ್ದು ಬೇರೆ ರೀತಿಯಲ್ಲಿ ಇವತ್ತು ನಾವು ವರ್ಣಿಸ್ತೀವಿ ಈ ಪದವನ್ನ ಯಾತಕ್ಕೆ ಈ ಒಂದು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಏನನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಾಯಕತ್ವ ಅಥವಾ ನಾಯಕತ್ವದ ಬೋಧನೆ ಒಂದು ಪಾಶ್ಚಿಮಾರ್ಥ ಕಲ್ಪನೆ ಅಂತ ಅನ್ಕೊಂಡ್ಬಿಟ್ಟಿದೀವಿ ಪಾಶ್ಚಿಮಾರ್ಥ ದೇಶಗಳಲ್ಲಿ ಇವತ್ತು ಎಂ ಬಿ ಎಗಳನ್ನ ಮಾಡ್ಕೊಂಡು ನಾನು ತಜ್ಞ ಅಂತ ಹೇಳಿಕೊಂಡ್ರೆ ಮಾತ್ರ ನಾಯಕತ್ವದ ಬಗ್ಗೆ ತಿಳುವಳಿಕೆ ಇರೋದು ನನಗೆ ಆದ್ರೆ ನಮ್ಮ ರಾಷ್ಟ್ರದಲ್ಲೇ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರ್ತಕ್ಕಂಥ ಅದ್ಭುತವಾದ ನಾಯಕತ್ವದ ಪ್ರಸಂಗಗಳು ಒಂದ್ ಸಣ್ಣದಾಗಿ ಹೇಳ್ಬೇಕಿದ್ರೆ ಪ್ರಾಯಶಃ ನಾನ್ ಹೇಗ್ ನೋಡ್ತೀನಿ ಭಗವದ್ಗೀತೆ ಅಂದ್ರೆ ಅದು ಅಧ್ಯಾತ್ಮಿಕದ ಒಂದು ದೊಡ್ಡ ಗ್ರಂಥ ಹೌದು ವ್ಯವಹಾರಿಕವಾಗಿ ಅದನ್ನ ಬಳಸಂಗಿದ್ರೆ ಬಹುಶಃ ನಾಯಕತ್ವಕ್ಕೂ ಹಲವಾರು ತರದ ಸೂತ್ರಗಳನ್ನ ಕೊಟ್ಟಂತ ಮಹಾನ್ ಕಾವ್ಯ ಅದು ಈಗ ವಿವೇಕಾನಂದರು ಏನ್ ಹೇಳಿದ್ರು ಈಗ ಅವ್ರ ಮೊತ್ತ ಮೊದಲಿಗೆ ಈ ಪದವನ್ನ ಸಾವಿರದ ಎಂಟುನೂರ ತೊಂಬತ್ತನೇ ದಶಕದಲ್ಲಿ ಬಳಸ್ತವ್ರು ಅಮೆರಿಕದ ಹಿನ್ನೆಲೆಯಲ್ಲಿ ಸರ್ವಂಟ್ ಬೇಸ್ ಲೀಡರ್ಶಿಪ್ ಅನ್ನ ಪದವನ್ನು ಒಂದ್ ಕಡೆ ಉಲ್ಲೇಖ ಮಾಡಿ ಬಳಸ್ತಾರೆ ನೋಡಿ ನಮ್ಮಲ್ಲಿ ಹೇಗೆ ಸಾವಿರದ ಒಂಬೈನೂರ ಮೂವತ್ತನೇ ದಶಕದಲ್ಲಿ ಗ್ರೀನ್ ಲೀಫ್ ಅನ್ನೋ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಒಂದು ಪುಸ್ತಕನೇ ಬರೀತಾನೆ ಅದ್ರಲ್ಲಿ ಸರ್ವಂಟ್ ಬೇಸ್ ಲೀಡರ್ಶಿಪ್ ಅಂತಾನೆ ಅರವತ್ತನೇ ದಶಕದಲ್ಲಿ ಹಾರ್ವರ್ಡ್ ಅಲ್ಲಿ ಆ ಪದವನ್ನು ಬಳಕೆಗೆ ತರ್ತಾರೆ ಅವ್ರ ಬಳಕೆಗೆ ತಂದ ಮೇಲೆ ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗತ್ತೆ ಸರ್ವಂಟ್ ಬೇಸ್ ಲೀಡರ್ಶಿಪ್ ಅನ್ನೋ ಪದ ಎಲ್ಲರೂ ಬಳಸ್ತಾರೆ ಸರ್ವಂಟ್ ಬೇಸ್ ಲೀಡರ್ಶಿಪ್ ಬೇರೆ ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಶಿಪ್ ಬೇರೆ ಅಂತ ಹೇಳಲಿಕ್ಕೋಸ ಈ ಒಂದು ವಿಚಾರವನ್ನ ಹಂಚ್ಕೊಂತ ಇದ್ದೀನಿ ಸರ್ವಂಟ್ ಬೇಸ್ಡ್ ಲೀಡರ್ಶಿಪ್ ಒಂದು ದೃಷ್ಟಿಕೋನ ಒಂದು ಒಂದು ಲೀಡರ್ ನಾಯಕತ್ವಕ್ಕೆ ಅಗತ್ಯ ಇರತಕ್ಕಂತ ಒಂದು ಒಂದು ರೀತಿಯಾದಂತ ನಾಯಕತ್ವ ಅದು ಒಂದು ಮಾಲೀಕನ ಮನೋಭಾವನೆಯಲ್ಲಿ ಒಬ್ಬ ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ವರ್ತಿಸುವ ಬದಲು ಒಬ್ಬ ಸೇವಕನ ಮನೋಭಾವನೆಯಲ್ಲಿ ಜೀವಿಸಬೇಕು ಅಂತ ಹೇಳ್ತಕ್ಕಂತ ಒಂದು ಒಂದು ಕಲ್ಪನೆ ಒಂದು ಐಡಿಯಾ ಅಂತ ಹೇಳ್ಬೋದು ಸರ್ವನ್ ಪೇಸ್ ಲೀಡರ್ಶಿಪ್ ಅದ ಮೊಟ್ಟ ಮೊದಲಿಗೆ ಬಳಸ್ತಂತ ವ್ಯಕ್ತಿ ವಿವೇಕಾನಂದರು ವಿವೇಕಾನಂದ ಎಲ್ಲೂ ನಾವು ಹೇಳೋದಿಲ್ಲ ನಾವು ಹಾರ್ವರ್ಡ್ ಅಂತ ಹೇಳ್ಬಿಡ್ತೀವಿ ಸಲೀಸಕ್ಕೆ ಆ ವಿವೇಕಾನಂದರು ಹೇಗ್ ವರ್ಣಿಸ್ತಾರೆ ನಾಯಕತ್ವವನ್ನ ಆ ಸಂದರ್ಭದಲ್ಲಿ ಹೇಳ್ತಾರೆ ಯಾವ ವ್ಯಕ್ತಿ ಸೇವಾ ಕ್ಷೇತ್ರಕ್ಕೆ ಬರ್ತಾನೋ ಯಾವ ವ್ಯಕ್ತಿ ಈ ಕ್ಷೇತ್ರದಲ್ಲಿ ದುಡಿಸ್ಬೇಕು ಸಾರ್ವಜನಿಕರಿಗೆ ಸೇವೆಯನ್ನ ಸಲ್ಲಿಸ್ಬೇಕು ಅಂತ ಬರ್ತಾನೋ ಅಗತ್ಯವಾಗಿ ಅವನಲ್ಲಿ ಒಂದು ತ್ರೀ ಹೆಚ್ ಇರಬೇಕು ಅಂತ ಆಂಗ್ಲದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಸಚ್ ಅ ಪರ್ಸನ್ ಮಸ್ಟ್ ಬಿ ಎಂಡ್ ತ್ರೀ ಹೆಚ್ ಅಂತ ಮೊದಲನೇ ಹೆಚ್ಚು ಹಾರ್ಟ್ ಟು ಫೀಲ್ ಅಂತಾರೆ ಜೀವಿಸುವಂತ ಹೃದಯ ಎಂತ ಸುಲಭವಾಗಿ ನೋಡಿ ಮೊದಲ ಹೆಜ್ಜೆ ಈ ಕ್ಷೇತ್ರದಲ್ಲಿ ನಾವ್ ಏನಾದ್ರೂ ಮಾಡಬೇಕು ನಮ್ಮ ಪಯಣವನ್ನ ಶುರು ಮಾಡಬೇಕು ಅಂದ್ರೆ ಈ ಉದ್ದೇಶ ಕೇಶವನ ಉದಾಹರಣೆ ಏನ್ ಕೊಟ್ಟೆ ಆ ಉದ್ದೇಶ ಬರಬೇಕಿದ್ರೆ ಉದ್ದೇಶದ ಒಂದು ಶುರುವಾದ ಭಾವನೆಯಿಂದ ಬರಬೇಕು ಭಾವನೆ ಸ್ವಾಮೀಜಿ ಹೇಳ್ತಾರೆ ಹಾರ್ಟ್ ಟು ಫೀಲ್ ಹೃದಯವನ್ನ ಹಾರ್ಟ್ ಅನ್ನ ಭಾವನೆ ಕೇಂದ್ರ ಕಾರಣದಿಂದ ಹಾರ್ಟ್ ಟು ಫೀಲ್ ಅಂತ ಯಾವ ತರದ ಭಾವನೆ ಬರಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ ಫೀಲ್ ಮೈ ಚಿಲ್ಡ್ರನ್ ಫೀಲ್ ಫೀಲ್ ಟಿಲ್ ಯು ಫೀಲ್ ಫಾರ್ ದ ಪೂವರ್ ದ ಮಾರ್ಜಿನ್ ಲೈಸ್ ಟಿಲ್ ಯುವರ್ ಹಾರ್ಟ್ ರೀಲ್ ಯುವರ್ ಮೈಂಡ್ ಯು ಥಿಂಕ್ ಯು ವಿಲ್ ಫಾಲ್ ಡೌನ್ ಡೆಡ್ ನೋಡಿ ಎಷ್ಟು ಆಳವಾದ ಭಾವನೆ ಸ್ವಾಮೀಜಿ ಹೇಳ್ತಾರೆ ನಾವು ಎಷ್ಟು ಮಟ್ಟಕ್ಕೆ ಭಾವಿಸ್ಬೇಕು ಅಂದ್ರೆ ಯಾರನ್ನ ನಾವು ಈ ಸಮಾಜ ಗುರುತಿಸಲು ನಿರ್ಲಕ್ಷ್ಯತರು ಅಂತ ನಾವು ಏನು ಯಾವ ಒಂದ್ ಮೂಲೆ ಬದಿಗಿಡ್ತೀವೋ ಯಾರು ಬಹಳಷ್ಟು ನೊಂದಿದ್ದಾರೋ ಯಾರು ದೀನರೋ ಯಾರು ಬಡವರೋ ಅವರ ಬಗ್ಗೆ ನಮ್ಗೆ ಆದಷ್ಟು ಒಂದು ಆಳವಾದಂತ ಒಂದು ಭಾವನೆ ಉಕ್ಕ ಹರಿಬೇಕು ಎಷ್ಟ್ ಮಟ್ಟಕ್ಕೆ ಭಾವನೆ ಬರಬೇಕು ಅಂದ್ರೆ ನಮ್ಮ ಹೃದಯವನ್ನೇ ನಿಂತು ನಮ್ ತಲೆ ಕೆಟ್ಟು ಯಾವ್ದು ಅಸಾ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲಪ್ಪ ನಮ್ಮ ಮಟ್ಟಕ್ಕೆ ಅಷ್ಟು ತಲೆಕೆಟ್ಟೋಗಷ್ಟು ಭಾವನೆ ಬರಬೇಕು ಇವತ್ತು ಹಲವಾರು ಜನ ನಮ್ಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರ್ಗೆ ಭಾವನೆಗಳು ಬರುತ್ತೆ ಇವತ್ತು ನಮ್ಗೆ ಭಾರತದ ಕಲ್ಪನೆ ಕೊಟ್ಟಾಗ ಬಹಳ ಸುಧಾರಣೆ ಆಗಿದೆ ಇವತ್ತು ಆದ್ರೂ ಸಹ ಒಂದು ವರ್ಷದ ಹಿಂದೆ ಕೋವಿಡ್ ಅನ್ನ ಸಮಸ್ಯೆ ಬಂದಾಗ ಸಾವಿರಾರು ಕುಟುಂಬಗಳು ಊಟಕ್ಕಿಲ್ಲದೆ ನಾವು ಒದ್ದಾಡುವಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ನೋಡಿದ್ದೇವೆ ಹಲವಾರು ಸಮಸ್ಯೆಗಳು ಬಂದಾಗ ಈಗ ನ್ಯಾಚುರಲ್ ಡಿಸಾಸ್ಟರ್ಸ್ ಬರ್ಬೋದು ಅಥವಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡಿದಾಗ ಅಥವಾ ನಮ್ಮ ಮಹಿಳಾ ಪರಿಸ್ಥಿತಿಗಳ್ ನೋಡಿದಾಗ ಇವತ್ತು ಕೂಡ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ವೈಜ್ಞಾನಿಕವಾಗಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ತಲುಪಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ಚಂದ್ರಲೋಕಕ್ಕೆ ಹೊಟ್ಟಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಕೂಡ ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತ ಮಹಿಳೆಯರಿಗೆ ಇವತ್ತು ರಕ್ತಹೀನತೆಯಿಂದ ಒದ್ದಾಡ್ತಿದ್ದಾರೆ ಅಥವಾ ಇವತ್ತು ಹುಟ್ಟುವಂತ ಮಗು ಭಾರತದಲ್ಲಿ ಹುಟ್ಟಿದ ಮಗುಗೆ ಹತ್ತತ್ರ ಐವತ್ನಾಲ್ಕು ಪರ್ಸೆಂಟ್ ಮಕ್ಕಳಿಗೆ ಇವತ್ತು ಕೂಡ ಅಪೌಷ್ಟಿಕತೆ ಅಂತ ಒದ್ದಾಡ್ತಾರೆ ಅಂದ್ರೆ ಅವಮಾನದ ಪರಿಸ್ಥಿತಿ ಕುಡಿಯ ನೀರಿರ್ಬೋದು ಶೌಚಾಲಯದ ನಿರ್ಮಾಣ ಇರ್ಬೋದು ಇವತ್ತು ಸಹ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ವಿ ರಾಷ್ಟ್ರವಾಗಿ ಸೊ ನಮಗೆ ಅದ್ರ ಬಗ್ಗೆ ಚಿಂತಿಸಿದಾಗ ನಮಗೆ ಭಾವನೆಗಳು ಕರಿಬೇಕು ಹೇಗಪ್ಪ ಸಾಧ್ಯ ನಮ್ಮ ರಾಷ್ಟ್ರದಲ್ಲಿ ಇಂಥ ಸಮಸ್ಯೆ ಇದೆಯಲ್ಲ ಅಂತ ಅಲ್ಲಿಂದ ಶುರು ಆಗ್ಬೇಕು ನಮ್ಮ ನಾಯಕತ್ವದ ಪಯಣ ಬಟ್ ಅಲ್ಲಿಗೆ ಸೀಮಿತವಾಗಿ ನಾಯಕತ್ವದ ಪಯಣ ಮುಕ್ತಾಯ ಆಗ್ಬಾರ್ದು ಅಲ್ಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೆಕ್ಸ್ಟ್ ಹೆಚ್ ಹೇಳ್ತಾರೆ ಹೆಡ್ ಟು ಥಿಂಕ್ ಅಂತಾರೆ ಯೋಚಿಸುವಂತ ಮೆದುಳು ಬೇಕು ಅಂತಾರೆ ನಾಯಕನ ದಾರಿಯಲ್ಲಿ ನಾವು ಹೊರಟಾಗ ಮೊದಲನೇ ಹೆಜ್ಜೆ ಮಾತ್ರ ಭಾವನೆ ಕೇವಲ ಭಾವನೆ ಇದ್ರೆ ಸಾಲದಿಗೆ ಬಸ್ಗಳಲ್ಲಿ ಓಡಾಡ್ತಾ ಇರ್ತೀವಿ ಯಾರೋ ವಯಸ್ಸಾದ ಹೆಣ್ಮಗಳು ತಾಯಿ ಅಜ್ಜಿ ಒಬ್ಳು ಮೊಮ್ಮಗಳು ತಗೊಂಡು ಬಸ್ ಹತ್ಕೊಂತಾಳೆ ನಾವ್ ಸೀಟಲ್ಲಿ ಕೂತಿರ್ತೀವಿ ಅಮ್ಮ ತಾಯಿ ಅಜ್ಜಿ ನೋಡಿದಾಗ ಎದ್ದು ಸೀಟ್ ಕೊಡಬೇಕು ಅಂತ ತುಂಬಾ ಜನಕ್ಕೆ ಭಾವನೆ ಬರುತ್ತೆ ಆದ್ರೆ ಒಬ್ಬರು ಇಬ್ರು ಮಾತ್ರ ಎದ್ದು ಕೂತ್ಕೊಳ್ಳಮ್ಮ ತಾಯಿ ಅಂತ ಹೇಳ್ತಾರೆ ಇಷ್ಟು ಜನ ಬಸ್ಸಲ್ಲಿ ಕೂತಿದವ್ರಿಗೆಲ್ಲ ಅಂತ ಪಾಪ ಅಜ್ಜಿ ನಿಂತಿದ್ದಾಳೆ ಮಗು ಇಟ್ಕೊಂಡು ನಾವು ಎದ್ದೊಳ್ಬೇಕು ಅಂತ ಆದ್ರೆ ಎಷ್ಟು ಜನ ಎದ್ದೋಳ್ತಾರೆ ಎದ್ದೋಳೋದು ಕ್ರಿಯೆ ಎದ್ದೋಳಬೇಕು ಅಂತ ಒಂದು ಭಾವನೆ ಆಲೋಚನೆ ಬರತ್ತಲ್ಲ ನಾನು ಎದ್ರೇನೆ ಅವ್ರಿಗೆ ಸೀಟ್ ಖಾಲಿ ಆಗದೆ ಅವ್ರು ಕೂತ್ಕೊಳ್ಳಕ್ ಸಾಧ್ಯ ಅಂತ ಅದ್ ಆಲೋಚನೆ ಟು ಥಿಂಕ್ ಸಮಸ್ಯೆವನ್ನ ನೋಡಿದಾಗ ರಕ್ತಹೀನತೆ ಇರ್ಬೋದು ಅಪೌಷ್ಟಿಕತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಕೇವಲ ಭಾವನೆ ಸಾಲದು ಆ ಭಾವನೆಯಿಂದ ನಾನು ಏನ್ ಮಾಡ್ಬೇಕು ಇದಕ್ಕೆ ನಾನು ಪ್ರತಿಕ್ರಿಯೆ ಏನ್ ಕೊಡಬೇಕು ಅಂತ ಚಿಂತಿಸುವಂತದ್ದು ನಾಯಕತ್ವದ ಎರಡನೇ ಹೆಜ್ಜೆ ವಿವೇಕಾನಂದ್ರು ಅಲ್ಲಿಗೆ ಸೀಮಿತ ಆಗ್ಲಿಲ್ಲ ನಾಯಕ ಕೇವಲ ಭಾವಿಸುವುದು ಆಲೋಚಿಸುವುದು ಮಾತ್ರ ಅಲ್ಲ ಒಬ್ಬ ಸೇವಕ ಕೂಡ ಕ್ರಿಯಾತ್ಮಕವಾಗಿಯ ಭಾವನೆಯನ್ನ ಆಲೋಚನೆಗಳನ್ನ ಪರಿವರ್ತಿಸೋಣ ನಿಜವಾದ ನಾಯಕ ಹ್ಯಾಂಡ್ಸ್ ಟು ವರ್ಕ್ ಅಂತಾರೆ ದುಡಿಯುವಂತ ಕೈಗಳು ಬೇಕು ಅಂತಾರೆ ನಾಯಕತ್ವಕ್ಕೆ ಸೊ ಚಿ ಭಾವಿಸುವುದು ಚಿಂತಿಸುವುದು ಅದನ್ನ ಕ್ರಿಯಾತ್ಮಕವಾಗಿ ಪರಿವರ್ತಿಸುವುದು ಇದು ಸೇವಾ ಕ್ಷೇತ್ರದಲ್ಲಿ ಅಗತ್ಯವಾದಂತ ನಾಯಕತ್ವದ ಒಂದು ಪಯಣ ಅದಿದ್ರೇನೆ ಆ ಕೇಶವ ಅಂತವನಿಗೆ ಆ ಚಳಿಯಲ್ಲಿ ನಡುಕ್ತಿದ್ದಂತಹ ಆಟೋ ಡ್ರೈವರ್ ನೋಡಿದಾಗ ಭಾವನೆ ಉಕ್ಕರಿತು ಏನು ಮಾಡಬಲ್ಲೆ ನಾನು ಈ ಕ್ಷಣದಲ್ಲಿ ಅವನಿಗೆ ಅಂತ ಆಲೋಚನೆ ಮಾಡಿದಾಗ ನಾನು ಬಹುಶಃ ನನಗೆ ಅಂತ ಕೊಂಡ್ಕೊಂಡಿರೋ ಜಾಕೆಟ್ ಅನ್ನ ನಿಸ್ಸಂಕೋಚವಾಗಿ ಅವನಿಗೆ ಕೊಟ್ರೆ ಅವನ ಚಳಿಯಲ್ಲಿ ನಡಗ ನಿಲ್ಲತ್ತೆ ಅವನಿಗೆ ಅಂತ ಚಿಂತನೆ ಬಂತು ತಕ್ಷಣದಲ್ಲಿ ಕ್ರಿಯಾತ್ಮಕವಾಗಿ ಅದು ಪರಿವರ್ತಿಸಿ ಯಾವ್ದು ಹಿಂದೆ ಮುಂದೆ ನೋಡದೆ ಅಪ್ಪ ಬೈತಾರೋ ನನಗೆ ಪುನಃ ದುಡ್ಡು ಸಿಗುತ್ತೋ ಇಲ್ವೋ ಏನು ಈ ಚಿಂತನೆ ಮಾಡದೆ ಆ ಜಾಕೆಟ್ ಅನ್ನ ಕೊಡ್ತಾನಲ್ಲ ಅದೇ ನಾಯಕತ್ವ ಅದಕ್ಕೆ ಅದು ಅದ್ಭುತವಾದ ನಾಯಕತ್ವದ ಒಂದು ದೃಷ್ಟಿ ಒಂದು ಘಟನೆ ಅಂತ ನಾನು ಶುರು ಮಾಡಿದ್ದು ಭಾವಿಸುವುದು ಚಿಂತಿಸುವುದು ಚೆನ್ನಾಗಿದೆ ಹೇಳ್ಲಿಕ್ಕೆ ತುಂಬಾ ಜನ ಮಾಡ್ತೀವಿ ಆದ್ರೆ ಏನಾಗತ್ತೆ ನಾಯಕತ್ವದ ಭಾಷೆಯಲ್ಲಿ ಹೇಳ್ಬೇಕಿದ್ರೆ ಇದನ್ನ ಹೇಗೆ ಹೇಳ್ಬೋದು ಇವತ್ತು ಪಾಶ್ಚಿಮಾರ್ಥ ದೇಶದಲ್ಲಿ ಬೋಧಿಸುವಾಗ ವಿವೇಕಾನಂದ ಉದಾಹರಣೆ ಕೊಟ್ಟನ ಬೋಧಿಸೋಕೆ ಅವಕಾಶಗಳು ಕಡಿಮೆ ಅದನ್ನ ಹೇಗೆ ಹೇಳ್ತಾರೆ ಇವತ್ತು ನಾಯಕತ್ವದಲ್ಲಿ ಲೀಡರ್ಶಿಪ್ ಬೇಕಿರ್ತಕ್ಕಂಥದ್ದು ಲೀಡರ್ಶಿಪ್ ನ ಪ್ರಮುಖ ಜವಾಬ್ದಾರಿ ಮೂರೇ ಅಂತಾರೆ ಮೋಟಿವೇಶನ್ ಸ್ಟ್ರಾಟಜಿ ಆಕ್ಷನ್ ಅಂತಾರೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಸ್ಫೂರ್ತಿ ತುಂಬಿಸುವುದು ಒಬ್ಬ ವ್ಯಕ್ತಿಗೆ ನಾನು ಮಾಡಬೇಕು ಅಥವಾ ಜೊತೆಗಿರ್ತಕ್ಕಂಥವ್ರಿಗೆಲ್ಲ ಬನ್ನಿ ಮಾಡೋಣ ಅಂತ ಹೇಳುವಂತ ಒಂದು ವ್ಯವಸ್ಥೆ ಎಲ್ಲಿ ಬರುತ್ತೆ ನಮ್ಮ ಭಾವನೆಗಳಿಂದ ನೋಡಿ ವಿವೇಕಾನಂದ ಹೇಳಿದ ಮಾತು ಇದಕ್ಕೆ ಹತ್ರ ಇದೆ ಮೋಟಿವೇಶನ್ ಅನ್ನೋದು ಭಾವನೆ ಸ್ಟ್ರಾಟಜಿ ಚಿಂತಿಸಿ ಬರತಕ್ಕಂಥದ್ದು ಏನ್ ಮಾಡ್ಬೋದು ಹೇಗ್ ಮಾಡ್ಬೇಕು ಎಷ್ಟು ಎಷ್ಟು ಸಲ ಮಾಡ್ಬೇಕು ಯಾವ ಯಾವತ್ ಮಾಡ್ಬೇಕು ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಚಿಂತಿಸುವಂತದ್ದು ಇವತ್ತು ಸ್ಟ್ರಾಟಜಿ ಅಂತೀವಿ ಯಾವ ಕ್ಷೇತ್ರದ ನಾಯಕತ್ವ ತಗೊಳ್ಳಿ ಕಾರ್ಪೊರೇಟ್ ಉದ್ಯಮ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಶಾಲಾ ಕಾಲೇಜ್ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಅಥವಾ ಸೇವಾ ಕ್ಷೇತ್ರ ಇರ್ಬೋದು ಮೂರಕ್ಕೂ ಶುರುವಾದ ನಾಯಕತ್ವ ಒಂದೇ ತರ ಏನ್ ಬೇರೆ ಬೇರೆ ಅಲ್ಲ ಮೋಟಿವೇಶನ್ ಬೇಕು ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ತೀರ್ಮಾನ ತೀರ್ಮಾನಿತವಾಗಿ ನಮಗೊಂದು ಸ್ಫೂರ್ತಿ ಬರಬೇಕು ಏನ್ ಮಾಡಬೇಕು ಅಂತ ಚಿಂತಿಸುವಂತ ಸಾಮರ್ಥ್ಯ ಶಕ್ತಿ ಹೊಂದಿರ್ಬೇಕು ನಾನು ಅದನ್ನ ಕ್ರಿಯಾತ್ಮಕ ಪರಿವರ್ತಿಸುವಂತ ಶ್ರದ್ಧೆಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಇರಬೇಕು ಕ್ರಿಯೆಗಳು ಇರಬೇಕು ಸೊ ಆಕ್ಷನ್ ಇದೆಲ್ಲವೂ ಕೂಡ ಮಾಡ್ತಾ ಮಾಡ್ತಾ ಏನಾಗ್ಬಿಡತ್ತೆ ಅದ್ಭುತವಾದಂತ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ನಮಗೆ ಗೊತ್ತಿಲ್ಲದೆ ನಾಯಕತ್ವ ಯಾವಾಗ ನಾಯಕತ್ವದ ಒಂದು ವ್ಯಾಖ್ಯಾನವನ್ನ ಬಿಟ್ಟು ಅದನ್ನ ನಿಧಾನಕ್ಕದು ಬೇರೆ ತರ ಪರಿವರ್ತನೆ ಆಗತ್ತೆ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಅಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ತುಂಬಾ ಚೆನ್ನಾಗಿ ಅದನ್ನ ವಾರ್ನಿಂಗ್ ಕೊಡ್ತಾರೆ ತುಂಬಾ ಜನ ಈ ಒಂದು ಪಯಣದಲ್ಲಿ ಹೊರಡ್ತಾರೆ ತುಂಬಾ ಸ್ಫೂರ್ತಿಯಿಂದ ಹೊರಡ್ತಾರೆ ಆದರೆ ತುಂಬಾ ಜನಕ್ಕೆ ನಾವು ಗುರುತಿಸಿ ಅವ್ರ ನಾಯಕತ್ವದ ಪಯಣದಲ್ಲಿ ಇದ್ದಾರೆ ಅಂತ ಹೇಳೋದಿಲ್ಲ ಏನಾಗತ್ತೆ ಮಾಡ್ತಾ ಮಾಡ್ತಾ ಇಲ್ಲೋ ಒಂದ್ ಕಡೆ ನೋಡಪ್ಪ ಅವ್ರು ಎಂತ ಅದ್ಭುತ ಕೆಲಸ ಮಾಡ್ತಾರೆ ತುಂಬಾ ಜನ ನನಗೆ ಹೇಳಿದ್ದಾರೆ ಅಯ್ಯೋ ಬಹಳ ಕ್ಷೇ ಸೇವೆ ಮಾಡ್ತಾರೆ ಇವ್ರು ಇವಾಗ ನಮ್ಮ ಸಿ ವಿನ್ ಓದುವಾಗ ಅವ್ರು ವರ್ಣಿಸಿದ್ರಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಓ ಬಹಳ ಕೆಲಸ ಮಾಡ್ತಿದಾರಪ್ಪ ಇವ್ರು ಒಂದ್ ಕೇಳಿಸ್ಕೊಂಡು ಅವ್ರು ಹೇಳ್ಕೊಂತಾರೆ ಅದೆಲ್ಲೋ ಒಂದ್ ಕಡೆ ನಮಗೂ ಕೂಡ ಅವ್ರನ್ನ ಬಹಳ ಮಾಡ್ತಿರ್ಬೇಕು ಅಂತ ಅನ್ಸಕ್ ಶುರು ಆಗ್ಬಿಡತ್ತೆ ಒಂದ್ಸಲ ಕೇಳಿಸ್ಕೊಂಡಾಗ ಇಲ್ಲ ಎಲ್ಲ ಅದೇನೋ ಹೇಳ್ತಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ ಮಾಡ್ತಾರಪ್ಪ ಅವ್ರ ಕೆಲಸ ಅದು ಅಂತ ಅನ್ಕೋಬಹುದು ಪ್ರತಿ ಸಲ ಪ್ರತಿ ಸಭೆ ಪ್ರತಿ ದಿನದಲ್ಲೂ ಇದು ಮಾತನ್ನ ಕೇಳಿಸ್ಕೊಂತ ಬಂದ್ರೆ ಎಲ್ಲೋ ಒಂದ್ ಕಡೆ ನಾವೇ ಆ ಮಾತನ್ನ ನಂಬಲಿಕ್ ಶುರು ಮಾಡಿಬಿಡ್ತೀವಿ ಇಂಥದ್ ಸಮಯದಲ್ಲೇ ಮಹಾತ್ಮ ಗಾಂಧಿ ಜೀವನದಲ್ಲಿ ನಡೆದಂತ ಅನುಭವ ಹಂಚ್ಕೋಬೇಕು ನಾನು ಹೌಸ್ ಅಲ್ಲಿ ಇರ್ತಾರೆ ಗಾಂಧೀಜಿಯವರು ಗಾಂಧೀಜಿಯನ್ನ ಬಹಳಷ್ಟು ಗೌರವ ಕೊಟ್ಟು ಅಭಿಮಾನದಿಂದ ನೋಡುವಂತ ಈ ಲೈಫ್ ಅಂತ ಒಂದು ಮ್ಯಾಗಝಿನ್ ಇತ್ತು ಈಗ ನಿಂತೋಯ್ತದ ಬಹಳ ವರ್ಷಗಳು ನಡೀತು ದಶಕಗಳು ನಡೀತು ಆ ಲೈಫ್ ಮ್ಯಾಗಝಿನ್ ರಿಪೋರ್ಟರ್ ಹೆಣ್ಮಗಳು ಗಾಂಧೀಜಿನ ಬಹಳ ಅಷ್ಟು ಭಕ್ತಿಯಿಂದ ಭಕ್ತಿಪೂರ್ವ ಭಾವನೆಯಿಂದ ನೋಡ್ತಿದ್ರು ಬಹಳ ಗೌರವ ಕೊಡ್ತಿದ್ರು ಅವ್ರು ಆಗಾಗ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬಂದು ಗಾಂಧೀಜಿನ ಇಂಟರ್ವ್ಯೂ ಮಾಡಿ ಹೋಗ್ತಿದ್ರು ಆ ಒಂದ್ ಸಂದರ್ಭದಲ್ಲಿ ಬಂದಾಗ ಗಾಂಧೀಜಿ ಜೈಲಲ್ಲಿ ಇರ್ತಾರೆ ಹೌಸ್ ಅರೆಸ್ಟ್ ಅಲ್ಲಿ ಇರ್ತಾರೆ ಅವ್ರ ಪಾಡ ಚರಕವನ್ನ ನಮ್ಮ ಕೆಲ್ಸದ ಚರಕದಲ್ಲಿ ಕೆಲಸ ಮಾಡ್ಕೊಂಡು ನೂಲೇರಿತಾಗ ಕೂತಿರ್ತಾರೆ ಆಕೆ ಬಂದು ಗಾಂಧೀಜಿಯವನ್ನ ನೋಡಿ ಹೇಳ್ತಾರೆ ಎಷ್ಟು ಬದಲಾವಣೆ ಆಗಿದೆ ಹೋದ್ ಸಲ ಬಂದಾಗಿಂದ ಈ ಸಲ ಬರುವಷ್ಟ್ರೊಳಗೆ ನಿಮ್ಗೂ ವಯಸ್ಸಾಗಿದೆ ಮಾತೆ ಕಸ್ತೂರ್ಬಾ ನಿಧನ ಹೊಂದಿದ್ದಾರೆ ಹೇಗೆ ಈ ಒಂದು ಸಂದರ್ಭದಲ್ಲಿ ನೀವ್ ಒಬ್ರೇ ಇದ್ದೀರಿ ಆದ್ರೆ ಅದನ್ನ ಹೊರಗಡೆ ಹೋದಾಗ ಭಾರತೀಯರೆಲ್ಲ ನಿಮ್ಮನ್ನ ಮುಂಚೆ ಬಾಪು ಅಂತ ಕರೆಯೋರು ಗೌರವದಿಂದ ತಂದೆ ಅಂತ ಕರೆಯೋರು ಈಗ ಬಾಪು ಅಂತ ಮಾತ್ರ ಅಲ್ಲ ನಿಮ್ಮನ್ನ ಮಹಾತ್ಮ ಅಂತ ಕರೀತಾರೆ ಇಂತ ಅದ್ಭುತವಾದ ಪರಿವರ್ತನೆ ನೋಡಿ ನಿಮ್ಮನ್ನ ಒಬ್ಬ ಮಹಾತ್ಮನಾಗಿ ನೋಡ್ತಾರೆ ಮಹಾತ್ಮ ಗಾಂಧಿ ಅಂತ ಪದ ಬಳಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಾಗ ನಿಮಗೇನಿಸುತ್ತೆ ಬಾಪು ಅಂತ ಕೇಳ್ತಾಳಕ್ಕೆ ಒಂದು ಸಣ್ಣ ಅಹ್ ಬಹಳ ಅಷ್ಟು ಉತ್ಸಾಹದಲ್ಲಿ ಉತ್ತರವನ್ನು ಅಪೇಕ್ಷೆ ಪಡ್ತಾ ಕೇಳ್ತಾರೆ ಏ ನಿಮ್ಗೇನ್ ಅನ್ಸುತ್ತೆ ಹೇಳಿ ಬಾಪು ನಗ್ಬಿಟ್ಟು ಹೇಳ್ತಾರೆ ಬಾಪು ಗಾಂಧೀಜಿದೇ ಆದಂತ ಒಂದು ಸೊಗಸಿನ ನಗು ಇತ್ತು ಅವ್ರು ನಗ್ತಾ ಹೇಳ್ತಾರೆ ಜನ ಏನಾದ್ರೂ ಕರೀಲಿ ಬಿಡಮ್ಮ ಜನ ಏನಾದ್ರೂ ನಂಬ್ಲಿ ಅವ್ರು ನನ್ನ ಮಹಾತ್ಮ ಅಂತ ಕರೀಲಿ ಬಾಪು ಅಂತ ಕರೀಲಿ ಸಮಸ್ಯೆ ಇಲ್ಲ ಅವ್ರು ನನ್ನ ಮಹಾತ್ಮ ಅಂತ ಭಾವಿಸುದು ತಪ್ಪಲ್ಲ ಆದ್ರೆ ಅವ್ರು ಅದನ್ನ ಮಹಾತ್ಮ ಅಂತ ಹೇಳಿದ ತಕ್ಷಣ ನಾನೊಬ್ಬ ಮಹಾತ್ಮ ಅಂತ ನಾನ್ ಅನ್ಕೊಂಬಿಟ್ರೆ ದೊಡ್ಡ ತಪ್ಪು ಅಂತಾರೆ ನನ್ನ ಮಹಾತ್ಮನ ಭಾವನೆ ಸಹ ನನಗ್ ಬರಬಾರ್ದು ಅಂತಾರೆ ನೋಡಿ ಅದೇ ನಾಯಕತ್ವ ಅಂತ ನಾವು ಕರಿ ಅದಕ್ಕೆ ಅವ್ರು ಮಹಾತ್ಮ ಆದರು ಆ ತರದ ವ್ಯಕ್ತಿತ್ವಕ್ಕೆ ಮಹಾತ್ಮ ಅಂತ ಕೂಡ ನಾವು ಕರೆಯದ್ದು ಯಾವ ಕಾರಣಕ್ಕೂ ನನಗೆ ಸೇರಿದ್ದದು ನನ್ನದು ಅದು ಭಾವನೆ ಬರಬಾರ್ದು ಅಂತಾರಲ್ಲ ಅದು ಬಹಳಷ್ಟು ಸೇವಾ ಕ್ಷೇತ್ರಕ್ಕೆ ಅಂತೂ ಬಹಳ ಅನ್ವಯಿಸತ್ತೆ ವಿವೇಕಾನಂದ್ರು ಇದನ್ನೇ ಹೇಳ್ತಾರೆ ಒಂದು ದೊಡ್ಡ ಎತ್ತರದ ಮಂಟಪದ ಮೇಲೆ ನಿಂತ್ಕೊಂಡು ತಗೋ ನನ್ನ ಬಡವನೇ ನೀನು ನನ್ನ ಐದು ರೂಪಾಯಿ ಇಸ್ಕೋ ಸ್ವೀಕರಿಸು ಅಂತ ಎಲ್ಲರಿಗೂ ಕಾಣಿಸುವ ಹಂಗೆ ಫೋಟೋದಲ್ಲೆಲ್ಲ ತೋರಿಸ್ಕೊಂಡು ಕೊಡೋದಲ್ಲಪ್ಪ ನಾವೆಲ್ಲ ದೇವಸ್ಥಾನದಲ್ಲಿ ನೋಡ್ತೀವಲ್ಲ ದಾನ ಮಾಡ್ದ ಸೇವಾ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಸೇವಾ ಮಾಡ್ತೀನಿ ಅಂದ್ಬಿಟ್ಟು ಫ್ಯಾನ್ ಅಲ್ಲಿರೋ ಒಂದೊಂದು ಕಡ್ಡಿಗೂ ನಾವು ಕೊಡುಗೆ 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 ಅಂತ ಬರಿತೀವಿ ಟ್ಯೂಬ್ಲೈಟ್ ಅಲ್ಲಿ ಬರೆಯಕ್ಕೆ ಜಾಗ ಇರಲ್ಲ ಟ್ಯೂಬ್ಲೈಟ್ ಆನ್ ಮಾಡೋದು ದೀಪಾನೇ ಕಾಣಿಸಲ್ಲ ಅಷ್ಟರ ಮಟ್ಟಕ್ಕೆ ಹೆಸರು ಬಡದ್ಬಿಟ್ಟಿರ್ತೀವಿ ಇಂತಿಂತ ಕುಟುಂಬದವರು ಇನ್ ಕುಟುಂಬಸ್ಥರು ಇವರೆಲ್ಲ ಕೊಟ್ಟು ಸೇರಿ ಕೊಟ್ಟಂತ ಟ್ಯೂಬ್ಲೈಟ್ ಅಂತ ಅದಲ್ಲಪ್ಪ ಹುಟ್ಸಿದ್ ಹಸುವಿಗೆ ಹಾಲ್ ಕೊಡಕ್ ಕರುಗೆ ಬರತ್ತೆ ಆ ಹುಟ್ಸಿದ ದೇವರಿಗೆ ನಮ್ನೆಲ್ಲಾ ನೋಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇದೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನ ಭಾವನೆಯಿಂದ ಅಲ್ಲ ನನ್ನ ಮುಖಾಂತರ ಮಾಡಿಸ್ಲಾಗ್ತಾ ಇದೆ ಸೇವೆಯನ್ನ ಭಾವನೆಯಲ್ಲಿ ಕೆಲ್ಸ ಮಾಡಬೇಕು ಅಂತ ಎಂತ ಒಂದು ನಾಯಕತ್ವದ ಆಲೋಚನೆ ನೋಡಿ ನಾವೆಲ್ಲ ಜೀವನದಲ್ಲಿ ಮಾಡ್ತಾ ಮಾಡ್ತಾ ಜನ ಕೊಂಡಾಡ್ತಾರಲ್ಲ ಓ ಇವ್ರು ಇಷ್ಟ ಮಾಡ್ತಾ ಇದಾರೆ ಡಾಕ್ಟರ್ ಬಾಲಸೃವ್ ನೋಡೋ ಫಸ್ಟ್ ಮಾಡ್ತಿದ್ದಾರೆ ನಾವೆಲ್ಲ ನಂಬ್ಲಿಕ್ಕೆ ಶುರು ಮಾಡಿದಾಗ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹುಳು ಒಳಗ್ ಬಂದ್ಬಿಡತ್ತೆ ಅಸಾಧ್ಯವಾದಂತ ಹುಳು ಇದು ನಮ್ಗೆ ಗೊತ್ತಿಲ್ಲದೆ ನುಗ್ಗು ಅದು ಓ ಹೌದಪ್ಪ ಮಾಡ ಮಾಡ್ತಿರ್ಬೇಕು ನಾನ್ ಬಹಳ ದೊಡ್ಡ ವ್ಯಕ್ತಿ ಅಂತ ಅನ್ಕೊಳಕ್ ಶುರು ಮಾಡ್ಬಿಡ್ತೀನಿ ನನ್ನಿಂದ ನೂರಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ಸಾವಿರಾರು ಮಕ್ಳಿಗೆ ಶಿಕ್ಷಣ ಸಿಗುತ್ತೆ ಲಕ್ಷಾಂತರ ಜನ ಪೇಶೆಂಟ್ ಗಳು ನೋಡ್ ಹೋಗಿದಾರೆ ಮೂವತ್ತೈದು ವರ್ಷದಲ್ಲಿ ನಾನ್ ಬಹಳ ದೊಡ್ಡ ಕೆಲಸ ಮಾಡಿದ್ದೀನಿ ಪ್ರಶಸ್ತಿಗಳು ಬರುತ್ತೆ ಹೆಸರು ಬರುತ್ತೆ ಪೇಪರ್ ಫೋಟೋ ಬರುತ್ತೆ ನಾನ್ ದೊಡ್ಡ ವ್ಯಕ್ತಿ ಅಂತ ನಂಬ್ಲಿಕ್ ಶುರು ಮಾಡಿಬಿಡ್ತೀವಿ ಯಾವ ದಿನ ನಾವು ನಾನ್ ಮಾಡದೇನೋ ಭಾವನೆ ಬರುತ್ತೋ ಅವತ್ತು ನಮ್ಮ ನಾಯಕತ್ವದ ಇಡೀ ಒಂದು ಅದು ನಶಿಸಿ ಹೋಗುವಂತ ಪಯಣ ಶುರುವಾಯ್ತು ಅಂತ ಅನ್ಕೋಬಹುದು ಈ ಉದ್ದೇಶ ಬಂದಾಗ ಹೇಗೆ ನಾಯಕತ್ವ ಶುರುವಾಯ್ತು ನಾನ್ ಮಾಡ್ತಾ ಇದ್ದೀನ ಭಾವನೆ ಬಂದ ನಾಯಕತ್ವದ ಆ ನಶಿಸಿ ಹೋಗುವಂತ ಒಂದು ಪ್ರಕ್ರಿಯೆ ಶುರುವಾಯ್ತು ಅಂತ ಭಾವಿಸ್ಬೇಕು ಸ್ವಾಮೀಜಿ ಹೇಳ್ತಾರೆ ವಿವೇಕಾನಂದರು ನಾನ್ ಮಾಡ್ತಾ ಇಲ್ಲ ನನ್ ಮುಖಾಂತರ ಮಾಡಿಸ್ಲಾಗ್ತಾ ಇದೆ ಇನ್ಸ್ಟ್ರೂಮೆಂಟಾಲಿಟಿ ಆಗ್ಬೇಕು ನಮ್ಗೆ ಆ ಭಾವನೆ ಬರ್ಬೇಕು ಅಂತ ಸೊ ಇವತ್ತು ನಾಯಕತ್ವಕ್ಕೆ ನಾವ್ ಏನ್ ಅನ್ಕೊಂತೀವಿ ನಾನು ಬಿಟ್ಟು ಟೇಕಪ್ಪ ಮಾಡೋದು ನಾನ್ ಸಿಇಒ ನಾನ್ ಪ್ರಧಾನ ಮಂತ್ರಿ ನಾನ್ ದೇಶದ ಅಧ್ಯಕ್ಷ ನಾನ್ ಕಂಪನಿ ಮಾಲೀಕ ನಾನು ಕಾಲೇಜ್ ಡೈರೆಕ್ಟರ್ ನಾನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಾನು 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 ಅಂತ ನಮ್ಮ ಪ್ರತಿ ವ್ಯವಹಾರದಲ್ಲೂ ಅಷ್ಟ ಆಳವಾಗಿ ಇದ್ದಾಗ ನಾನ್ ಮಾಡ್ತಾ ಇಲ್ಲ ಅಂತ ಹೆಂಗಪ್ಪ ಹೇಳೋದು ನಾನ್ ಹೆಂಗಪ್ಪ ನನ್ನ ಮುಖಾಂತರ ಮಾಡಿಸ್ಲಾಗಿದೆ ಅಂತ ಒಪ್ಕೊಳ್ಳೋದು ನಾನು ಅಂತ ಭಾವನೆ ಬರ್ದೇ ಹೋದ್ರೆ ನಮಗೆ ಮೋಟಿವೇಶನ್ ಏನ್ ಕೆಲಸ ಮಾಡ್ಲಿಕ್ಕೆ ತುಂಬಾ ಜನ ಕೇಳ್ತಾರೆ ನನಗೆ ನಮ್ಗೆ ಇನ್ಸೆಂಟಿವ್ ಏನು ಇನ್ಸೆಂಟಿವ್ ಬೇಡ್ವೆ ನಮ್ಮನ್ನು ಗುರ್ತಿಸಬೇಕಲ್ವೇ ಜನ ನಮ್ಮನ್ನು ಗುರ್ತಿಸ್ಬೇಕು ನಮ್ಮನ್ನು ಕೊಂಡಾಡಬೇಕು ನಮ್ಮನ್ನು ಹೊಗಳಬೇಕು ಅದೇ ನಮಗೆ ಸ್ಫೂರ್ತಿ ಅದರಲ್ಲೂ ಸೇವಾ ಕ್ಷೇತ್ರದಲ್ಲಿರೋರಿಗೆ ಕಾರ್ಖಾನೆ ಉದ್ಯಮ ಇಂತ ಕಡೆ ಕೆಲಸ ಮಾಡೋರಿಗೆ ಚೆನ್ನ ದೊಡ್ಡ ಮಾಲೀಕ ಆದ್ರೆ ಹಣ ಆದ್ರೂ ಬರುತ್ತೆ ನಮಗ್ ಏನ್ ಬರುತ್ತೆ ಸ್ವಾಮಿ ಸಮಾಜ ಕೊಡೋ ಅಂತ ಹೊಗಳಿಕೇನೆ ನಮಗ್ ಬಹಳ ದೊಡ್ಡ ಒಂದು ಕೊಡುಗೆ ಅದನ್ನು ನೀವು ತಗೋಬಾರ್ದು ಸ್ವೀಕರಿಸಬಾರ್ದು ಅಂದ್ರೆ ಹೇಗೆ ನೋಡಿ ಅದೇ ವ್ಯತ್ಯಾಸ ನಾಯಕತ್ವದ ಪಯನಲ್ಲಿದ್ರೆ ಅದು ಸ್ವೀಕಾರ ಅಲ್ಲ ಶರಣಾಗ್ಬೇಕು ನಾವು ಒಂದು ಅದ್ಭುತವಾದ ಶಕ್ತಿ ಆ ದಿವ್ಯ ಶಕ್ತಿ ಶರಣಾಗ್ತೀನಿ ಸದ್ಯ ಆ ದಿವ್ಯ ಶಕ್ತಿ ನನ್ ಮುಖಾಂತರ ಕೆಲಸ ಮಾಡ್ಲಾಗ್ತಾ ಇದೆಯಲ್ಲ ನನ್ನ ನಾಯಕೆ ಮಾಡಿದ್ಯಲ್ಲ ನಾವು ವಿನಮ್ರತೆಯಿಂದ ಸ್ವೀಕರಿಸ್ತೀನಿ ಅದನ್ನ ಆ ಒಂದು ಭಾವನೆಯಿಂದ ನಾವು ಕೆಲಸ ಮಾಡ್ತೀವಲ್ಲ ಅದು ನಿಜವಾದ ಸೇವಾ ಕ್ಷೇತ್ರಕ್ಕೆ ಬೇಕಿರ್ತಕ್ಕಂತ ನಾಯಕತ್ವ ಇದೆಲ್ಲವೂ ಈ ಒಂದು ಇಷ್ಟೊತ್ತು ಹೇಳಿದ್ನೆಲ್ಲನ ಕ್ರೋಢೀಕರಿಸಿ ಇವತ್ತು ಈಗಿನ ನಾಯಕತ್ವದ ವ್ಯಾಖ್ಯಾನವನ್ನ ನಾನು ಹೇಳಬೇಕಿದ್ರೆ ನಾನು ಅದನ್ನ ಹೇಗ್ ಹೇಳ್ತೇನೆ ಅಂದ್ರೆ ನಾಯಕತ್ವ ಒಂದು ವ್ಯವಹಾರಿಕಾಗಿ ಹೇಳೋದು ಒಂದ್ ಕಡೆ ಮತ್ತು ಒಂದು ತಾತ್ವಿಕವಾಗಿ ನಾಯಕತ್ವದ ಒಂದು ವ್ಯಾಖ್ಯಾನವನ್ನ ಅದರಲ್ಲೂ ಸಹ ಈ ಒಂದು ಸೇವಾ ಕ್ಷೇತ್ರಕ್ಕೆ ಸೀಮಿತ ಅಂತ ಹೇಳಲ್ಲ ಅನುಗುಣವಾಗಿ ಹೇಳಬೇಕಿದ್ರೆ ಇದನ್ನ ಇದಕ್ಕೆ ಈ ಒಂದು ಕ್ಷೇತ್ರವನ್ನ ಮನಸಲಿಟ್ಕೊಂಡು ಹೇಳ್ಬೇಕಿದ್ರೆ ನಾಯಕತ್ವ ಅಂತ ಮೂರು ಒಂದು ಮೂರು ತರದ ಒಂದು ಒಂದು ಆ ರಿಲೇಶನ್ಶಿಪ್ ಅಂತ ಏನ್ ಸಂಬಂಧದಿಂದ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಮೊದಲನೇದು ನಾಯಕತ್ವ ನಾನ್ ಯಾರು ಅಂತ ಅರ್ಥಕೊಳ್ಳುವಂತ ಪ್ರಯತ್ನ ನಾನ್ ಯಾರು ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ನಾನ್ ಯಾಕೆ ಇಲ್ಲಿ ಬಂದೆ ನಾನು ಯಾಕೆ ಇದನ್ನೇ ಮಾಡ್ಬೇಕು ನಾನು ಯಾಕೆ ಎಲ್ಲವನ್ನೂ ಬಿಟ್ಟು ಈ ಸ್ಥಳದ ಸೇವಾ ಚಟುವಟಿಕೆ ತೊಡಗಿಸ್ಕೊಬೇಕು ನನ್ನ ಪಾತ್ರ ಏನು ಇದನ್ನ ನನಗೇನ್ ಸಿಗತ್ತೆ ಈ ತರ ನಮ್ಮನ್ನೇ ಸದಾ ಕಾಲ ಪ್ರಶ್ನಿಸುವಂತ ಗುಣಭಾವನೆ ಗುಣದಿಂದ ನಾವು ಮಾಡ್ಲಿಕ್ಕೆ ಹೊರಟ್ರೆ ನಾನೇ ಯಾಕಪ್ಪ ಆಗ್ಬೇಕು ನಾನ್ ಯಾಕಿದ್ರೆ ನಾನು ಅಂತ ಬರ್ತಾ ಇದ್ಯಾ ಅಥವಾ ನನ್ ಮುಖಾಂತರ ಮಾಡಿಸ್ಲಾಗ್ತಾ ಇದೆಯಾ ಸದಾ ಕಾಲ ಈ ಪ್ರಶ್ನೆ ಕೇಳದೆ ಹೋದ್ರೆ ನಾವು ಎಚ್ಚರಿಕೆಯಿಂದ ಇರಕ್ಕೆ ಸಾಧ್ಯನೇ ಇಲ್ಲ ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್ ಅಂತವಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ನಾಯಕತ್ವದ ಒಂದು ಭಾಗ ಎರಡನೇ ಭಾಗ ನಾನು ಯಾರಕ್ಕೋಸ್ಕರ ಸೇವೆ ನಾನು ನೀಡ್ತಾ ಇದೀನೋ ಈ ಕ್ಷೇತ್ರದಲ್ಲಿ ನನ್ನ ಮುಖಾಂತರ ಯಾರಕ್ಕೋಸ್ಕರ ಸೇವೆ ಮಾಡಿಸ್ಲಾಗ್ತಾ ಇದೆಯೋ ಆ ಒಂದು ಸಮಾಜವನ್ನ ಅರ್ಥಕೊಳ್ಳೋದು ಕೂಡ ನಾಯಕತ್ವದ ಎರಡನೇ ಭಾಗ ಅಂಡರ್ಸ್ಟ್ಯಾಂಡಿಂಗ್ ಅರೌಂಡ್ ಯು ನಮ್ ಸುತ್ತಮುತ್ತ ಇರ್ತಕ್ಕಂತ ಯಾರನ್ನ ಬೇರೆ ಊರು ಅಂತ ನಾವು ಕರಿತೀವೋ ನಿಜವಾದ ಉನ್ನತ ಸ್ಥಾನದ ನಾಯಕತ್ವ ಅಂದ್ರೆ ಬೇರೆಯವರೂ ಇಲ್ಲ ನಾನು ಇಲ್ಲ ಎಲ್ಲವೂ ಒಂದೇ ಅಂತ ಅದು ಬಹಳಷ್ಟು ಆಳವಾದಂತ ಆಲೋಚನೆ ಶುರುವಾದದಲ್ಲಿ ನಾನು ನನ್ನನ್ನು ಅರ್ಥಕೊಳ್ಳುವಂತ ಒಂದು ಪ್ರಕ್ರಿಯೆ ನನ್ನ ಸುತ್ತಮುತ್ತ ಇರತಕ್ಕಂಥವ್ರನ್ನ ಅರ್ಥೈಸ್ಕೊಳ್ಳುವಂತ ಒಂದು ಎರಡನೇ ಪ್ರಕ್ರಿಯೆ ಮೂರನೇದು ನನ್ನನ್ನ ಮತ್ತು ಸುತ್ತ ಸುತ್ತಮುತ್ತ ಇರತಕ್ಕಂಥವ್ರನ್ನ ಇವ್ರನ್ನ ಜೋಡಿಸುವಂತ ಕ್ರಿಯೆ ಏನು ಅಂತ ಅರ್ಥೈಸ್ಕೊಳ್ಳೋದೇ ನಾಯಕತ್ವ ಸೊ ನಾನು ನಾನು ಯಾರು ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ಒಂದು ಕಡೆ ಆದರೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜಗತ್ತು ಇದರಲ್ಲಿರ್ತಕ್ಕಂಥ ಹಲವಾರು ಜನ ಹಲವಾರು ತರದ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರನ್ನು ಅರ್ಥೈಸಿಕೊಳ್ಳುವಂತ ಪ್ರಯತ್ನ ಹಾಗೂ ನಮ್ಮಿಬ್ಬರ ಸಂಬಂಧ ಯಾವ ಕ್ರಿಯೆಯಿಂದ ಜೋಡಣೆ ಆಗಿದೆಯೋ ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಇದನ್ನು ಉದಾಹರಣೆಯಿಂದ ಹೇಳಬೇಕಿದ್ರೆ ಒಬ್ಬ ವೈದ್ಯನ ಪಾತ್ರವನ್ನು ನಾನು ನಿರ್ವಹಿಸಬೇಕಿದ್ರೆ ಒಂದು ಗ್ರಾಮೀಣ ಆಸ್ಪತ್ರೆಯಲ್ಲಿ ಒಂದು ವೈದ್ಯನ ಪಾತ್ರವನ್ನ ನಾನು ನಿರ್ವಹಿಸಬೇಕಿದ್ರೆ ನಾನೇ ಯಾರು ನಾನ್ ವೈದ್ಯ ನನ್ನ ಪಾತ್ರ ಏನು ನಾನು ಔಷಧೋಪಚಾರ ಕೊಡುವಂಥದ್ದು ಸಲಹೆಗಳನ್ನ ಕೊಡುವಂಥದ್ದು ಕೆಲವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಕೆಲವರಿಗೆ ಯಾವ ಯಾವ ಥರದಲ್ಲಿ ಬುದ್ಧಿ ಹೇಳ್ಬೇಕು ಅದನ್ನೆಲ್ಲ ಹೇಳುವಂಥದ್ದು ನಾನಲ್ಲ ನನ್ನ ಮುಖಾಂತರ ಹೇಳಸ್ಲಾಗ್ತಾ ಇದೆ ಅಂತ ಒಂದು ಭಾವನೆಯಿಂದ ಮಾಡುವಂಥದ್ದು ಸುತ್ತಮುತ್ತ ಯಾರಿದ್ದಾರೆ ಅವರು ರೋಗಿಯನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಮನುಷ್ಯರಾಗಿ ಬರ್ತಾ ಇದ್ದಾರೆ ರೋಗಿಯನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ನನಗೂ ಅವ್ರಿಗೆ ಇರ್ತಕ್ಕಂಥ ಸಂಬಂಧ ಏನು ಯಾವ ಕ್ರಿಯೆಯ ಮಧ್ಯ ಸಂಬಂಧವನ್ನು ತರ್ತಾ ಇದೆ ಅವರಿಗೆ ಅದ್ ನನ್ನ ನೂರಕ್ಕೂ ನೂರರಷ್ಟು ಶ್ರದ್ಧೆಯಿಂದ ಅವರಿಗೆ ನಾನು ವೈದ್ಯಕೀಯ ಸೇವೆ ನೀಡುವುದೇ ನನ್ನ ಕರ್ತವ್ಯ ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಅವರನ್ನು ಮಾಡುವುದೇ ನನ್ನ ಕರ್ತವ್ಯ ಅವ್ನು ದುಡ್ಡು ಕೊಡ್ಲಿ ದುಡ್ಡು ಕೊಡದೇ ಇರಲಿ ನನ್ನ ನೆಂಟ್ರಿ ಇರಲಿ ಪರಿಚಯದವರು ಇರಲಿ ಯಾರೋ ಇರಲಿ ಯಾವ ಜಾತಿ ಇರಲಿ ಯಾವ ಧರ್ಮದಾನ ಇರಲಿ ಅದು ನನಗೆ ಬೇಕಿಲ್ಲ ಅವ್ನು ಬಂದಿರತಕ್ಕಂಥದ್ದು ಒಬ್ಬ ರೋಗಿಯ ಪಾತ್ರದಲ್ಲಿ ನಾನಿವತ್ತು ಯಾವ ಪಾತ್ರ ನಿರ್ವಹಿಸ್ತಾ ಇದ್ದ ರೋಗವನ್ನು ಗುಣಮಾಡುವಂತ ರೋ ವೈದ್ಯನ ಪಾತ್ರದಲ್ಲಿದ್ದೇನೆ ನಮ್ಮನ್ನು ಜೋಡಿಸುವಂತ ಸಂಬಂಧ ಆ ಕಾಯಿಲೆಯನ್ನು ಹೋಗಲಾಡಿಸುವುದು ಆ ಪ್ರಕ್ರಿಯೆಯಲ್ಲಿ ನಾನು ಯಾವದೇ ಅಪೇಕ್ಷೆ ಇಲ್ಲದೆ ನಾನು ಕೆಲಸವನ್ನ ಮಾಡಿದ್ರೆ ಸೇವೆಯನ್ನ ಮಾಡಿದ್ರೆ ನಾಯಕತ್ವದ ಪಯಣದಲ್ಲಿ ನಾನು ಇದ್ದೇನೆ ಅಂತ ಎಂತ ಈ ವ್ಯಾಖ್ಯಾನ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಅರೌಂಡ್ ಅಸ್ ಅಂಡರ್ಸ್ಟ್ಯಾಂಡಿಂಗ್ ದ ಆಕ್ಷನ್ ದಟ್ ಬೈಂಡ್ಸ್ ದ ಸೆಲ್ಫ್ ಟು ದ ಅದರ್ಸ್ ಅರೌಂಡ್ ಅಸ್ ನಮ್ಮನ್ನು ಬಂಧಿಸುವಂತ ಒಂದು ಕ್ರಿಯಾತ್ಮಕ ಸಂಬಂಧ ಇದೆಲ್ಲ ಮಾಡ್ತಾ 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 ಇದೆಲ್ಲ ಕೇಳಿಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ಇದು ಧಾರ್ಮಿಕ ಪ್ರವಚನ ಅಂತ ಕೆಲವ್ರು ಭಾವಿಸ್ಬಿಡ್ಬೋದು ಖಂಡಿತ ಹೌದು ಇದು ಭಾರತೀಯ ಸಂಸ್ಕೃತಿ ಆಧಾರಿತ ನಾಯಕತ್ವವನ್ನು ಹಂಚ್ಕೊಂತ ಇದ್ದೀನಿ ಕೇವಲ ಸೇವಾ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಯಾವ ಕ್ಷೇತ್ರದಲ್ಲೂ ನಾವು ಇದನ್ನ ಮಾಡಿದ್ರೆ ಅದೇ ಸರ್ವೆಂಟ್ ಬೇಸ್ ನ ಧೋರಣೆ ವಿವೇಕಾನಂದ ಹೇಳಿದಂಥದ್ದು ಎಂತ ಆಳವಾದಂತ ವಿಚಾರ ನೋಡಿ ಸಂಪೂರ್ಣವಾಗಿ ಆ ದಿವ್ಯ ಶಕ್ತಿಗೆ ಶರಣಾಗಿ ನನ್ನ ಮುಖಾಂತರ ಆ ಶಕ್ತಿ ಕೆಲಸ ಮಾಡ್ತಾ ಇದೆ ಈ ಪಾತ್ರವನ್ನು ನಿರ್ವಹಿಸ್ಲಿಕ್ಕೆ ಶ್ರದ್ಧೆಯಿಂದ ನಿರ್ವಹಿಸ್ಲಿಕ್ಕೆ ನನಗೆ ಆ ಶಕ್ತಿ ಸಾಮರ್ಥ್ಯವನ್ನ ನೀಡಿದೆ ಇಂಥ ಪಾತ್ರದಲ್ಲಿ ಬರುವಂತ ನನ್ನ ಸುತ್ತಮುತ್ತ ಇರೋರಿಗೆ ಈ ತರದ ಕ್ರಿಯೆಯನ್ನ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಮಾಡಿಸ್ಲಾಗ್ತಾ ಇದೆ ಅನ್ನೋ ಈ ಒಂದು ಧೋರಣೆಯಿಂದ ಮಾಡೋದಿದೆಯಲ್ಲ ಇದೇ ನಾಯಕತ್ವ ಆ ವ್ಯಕ್ತಿ ಆ ಧೋರಣೆಯಿಂದ ಮಾಡಿದಾಗ ಇದು ಒಂದು ಆಧ್ಯಾತ್ಮಿಕ ಪಯಣ ಕೇವಲ ನಾಯಕತ್ವದ ಪಯಣ ಅಲ್ಲ ಲೀಡರ್ಶಿಪ್ ಇಸ್ ಅ ಸ್ಪಿರಿಚುವಲ್ ಜರ್ನಿ ನಾಯಕತ್ವ ಅನ್ನೋದು ಒಂದು ಅದ್ಭುತವಾದಂತ ನಮ್ಮನ್ನೇ ನಮ್ಮನ್ನ ಗುರುತಿಸಿಕೊಂಡು ಆಂತರಿಕವಾಗಿ ಬೆಳೆಸ್ಕೊಂಡು ನಮ್ಮನ್ನ ನಿಜವಾದ ಅಂತರಾಳದಲ್ಲಿರ್ತಕ್ಕಂಥ ನಾನು ಯಾರು ಅನ್ನ ಪ್ರಶ್ನೆಯಿಂದ ಹುಡುಕಾಟದಲ್ಲಿರ್ತಕ್ಕಂಥ ಒಂದು ಪಯಣವೇ ನಾಯಕತ್ವ ಅಧ್ಯಾತ್ಮವೂ ಅದೇ ಸೊ ಅಧ್ಯಾತ್ಮಿಕ ಪಯಣವಾಗಿ ಪರಿವರ್ತಿಸುವಂತದ್ದು ಸೇವಾ ಕ್ಷೇತ್ರದಲ್ಲಿ ನಾಯಕತ್ವನ ನಾವು ಪ್ರಕಟಿಸಿದಾಗ ಇಂಥ ಅದ್ಭುತ ಅವಕಾಶ ನೋಡಿ ಕರ್ಮಯೋಗದ ನಿಜವಾದ ಆಳವಾದ ಅರ್ಥ ಇದು ಯಾವ ಅಪೇಕ್ಷೆ ಇಲ್ಲದೆ ನಾನು ಏನ್ ನಿರ್ವಹಿಸಬೇಕಾಗಿದ್ಯೋ ಅದೆಲ್ಲ ಅವಂದಪ್ಪ ಅಂತ ಹೇಳ್ತಾ ಮಾಡುವಂಥದ್ದು ಇದೆಯಲ್ಲ ನಮ್ಮ ವಚನಗಳಲ್ಲಿ ತುಂಬಿರ್ತಕ್ಕಂಥ ಅರ್ಥ ಅದು ಅದು ನಾಯಕತ್ವದ ಪಯಣ ಇದನ್ನ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿಯಲ್ಲಿ ಅದ್ಭುತವಾದ ಪರಿವರ್ತನೆ ಕೂಡ ನೋಡ್ತೀವಿ ನಾವು ಇವತ್ತು ಸಂಶೋಧನೆ ಹೇಳತ್ತೆ ನಂದೇ ಆದಂತ ಕೆಲವು ವರ್ಷಗಳಿಂದ ಮಾಡಿರ್ತಕ್ಕಂಥ ಸಂಶೋಧನೆಯಲ್ಲೂ ಗುರುತಿಸಿದ್ದೀನಿ ಅದನ್ನ ಪಾಶ್ಚಿಮಾತ್ಯ ದೇಶಗಳಿಂದ ಕೆಲವು ಗುರುತಿಸಿದ್ದಾರೆ ನಮ್ಮ ದೇಶದ ಐತಿಹಾಸಿಕ ಹಾಗೂ ಸಿವಿಲೈಸೇಷನಲ್ ನಾಲೆಜ್ ಅಲ್ಲಿ ಜ್ಞಾನದ ಭಂಡಾರ ನಮ್ಮ ರಾಷ್ಟ್ರ ನಮ್ಮ ದೇಶ ಅದರಲ್ಲಿ ವಿಚಾರವನ್ನೇ ಹೇಳ್ತಾ ಇದ್ದೀನಿ ಅಂತೇನು ಹೊಸದಾಗಿ ಕಲ್ಪನೆ ಕಲ್ಪಿಸ್ಕೊಂಡು ಹೇಳಿ ಹೇಳ್ತಾ ಇಲ್ಲ ಸಂಶೋಧನೆ ಅದನ್ನೇ ಹೇಳತ್ತೆ ನನ್ನ ಸಂಶೋಧನೆ ಅದನ್ನೇ ಹೇಳುತ್ತೆ ನಮ್ಮ ನಮ್ಮ ಸಂಸ್ಕೃ ಸಾಂಸ್ಕೃತಿಕ ಅಡಿಪಾಯದಿಂದ ಬಂದಿರತಕ್ಕಂಥ ಮಾಹಿತಿನೂ ಅದನ್ನೇ ಹೇಳುತ್ತೆ ಎಂಟು ಗುಣಗಳು ನಮಗ್ ಗೊತ್ತಿಲ್ಲದೆ ಪ್ರಕಟ ಆಗತ್ತಂತೆ ಅಂತ ವ್ಯಕ್ತಿ ಯಾವ ವ್ಯಕ್ತಿ ಈ ತರದ ಜೀವನವನ್ನ ಜೀವಿಸ್ತಾನೋ ಯಾವ ವ್ಯಕ್ತಿ ಸೇವಾ ಕ್ಷೇತ್ರದಲ್ಲಿ ಈ ತರದ ಒಂದು ನಾಯಕತ್ವವನ್ನು ತೋರಿಸ್ಕೊಂತಾನೋ ಅವನ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ಎಂಟು ತರದ ಪರಿವರ್ತನೆ ಬರುತ್ತೆ ಮೊದಲನೇಲ್ದಿರೋದು ನಮಗೆ ಗೊತ್ತಿಲ್ಲದೆ ಅವನಲ್ಲಿ ಒಂದು ಒಂಥರ ಆಳವಾದ ಅನುಕಂಪ ಮನುಕುಲಕ್ಕೆ ಇರ್ತಕ್ಕಂಥ ಅನುಕಂಪ ಕಂಪ್ಯಾಷನ್ ಇವತ್ತು ಲೀಡರ್ಶಿಪ್ ಅಲ್ಲಿ ಹೇಳ್ತೀವಿ ನಮಗ್ ನಾವೇ ನಮಗೆ ಅನುಕಂಪ ತೋರಿಸ್ಕೋಬೇಕಂತ ಇವತ್ತು ನಾವು ನಮ್ಮ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿರ್ತೀವಿ ನಮ್ಮ ಬಗ್ಗೆ ಎಷ್ಟು ಕ್ರಿಟಿಸೈಸ್ ಮಾಡ್ತೀವಿ ನಮ್ಮನ್ನೇ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿ ನಾವು ನೋಡ್ಕೊಂತೀವಿ ಅಂದ್ರೆ ಒಂದ್ ಸಣ್ಣ ತಪ್ಪಾದ್ರೂ ನಮ್ಮನ್ನು ಕ್ಷಮಿಸಲ್ಲ ನಾವು ಬೇರೆಯವನ್ನಾದ್ರೂ ಶ್ರಮಿಸ್ಬಿಡ್ತೀವಿ ಸೊ ನಮಗೆ ನಾವು ಅನುಕಂಪವನ್ನ ಆ ಥರದ ಜಗತ್ತಲ್ಲಿ ಬದುಕ್ತಾ ಇದ್ವಿ ಈ ಸ್ಪರ್ಧಾತ್ಮಕ ಜಗತ್ತಿನ ಒತ್ತಡ ಹೇಗಿದೆ ಅಂದ್ರೆ ಎಲ್ಲದಲ್ಲೂ ಸಫಲರಾಗಬೇಕು ಯಾವ್ದಲ್ಲೂ ನಾನು ಸೋಲಬಾರದು ಅಂತ ಒಂದು ಭಾವನೆ ನಾವು ಕೆಲಸ ಮಾಡ್ತಿರ್ತೀವಿ ಅಂತ ಒಂದು ವ್ಯವಸ್ಥೆಯಲ್ಲಿ ಅನುಕಂಪವನ್ನ ತೋರಿಸುವುದು ಅನುಕಂಪ ಅನ್ನೋದು ಕೇವಲ ಸಹಾನುಭೂತಿ ಅಲ್ಲ ಅಯ್ಯೋ ಪಾಪ ಅವನು ಅಂತ ಹೇಳೋದಲ್ಲ ಈ ಭಾವನೆಗೆ ಸೀಮಿತ ಅಲ್ಲ ಭಾವನೆ ಚಿಂತನೆ ಹಾಗೂ ಕ್ರಿಯೆ ಇದು ಮೂರನ್ನು ಕೂಡಿರ್ತಕ್ಕಂಥ ಒಂದು ಪದವನ್ನು ಹಾಕ್ಬೋದು ಅಂದ್ರೆ ಪ್ಯಾಷನೇಟ್ ಆಕ್ಷನ್ ಫಾರ್ ಕಮ್ಯುನಿಟೀಸ್ ಅಂತ ಹೇಳ್ಬೋದು ನಾನು ಅದನ್ನ ಈ ತರ ವ್ಯಾಖ್ಯಾನ ಕೊಡ್ತೇನೆ ಕಂಪ್ಯಾಷನ್ ಅಂದ್ರೆ ಪ್ಯಾಷನೆಟ್ ಆಕ್ಷನ್ ದಟ್ ವಿ ಕ್ಯಾನ್ ಶೋ ಟು ಕಮ್ಯುನಿಟಿ ಸಮುದಾಯಕ್ಕೆ ತೋರಿಸುವಂತ ಒಂದು ಬಹಳ ಉತ್ಸಾಹದಿಂದ ಬರುವಂತ ಕ್ರಿಯೆ ಅವರ ಅವಶ್ಯಕತೆ ಆಧಾರಿತವಾದ ಕ್ರಿಯೆ ಸುಮ್ಮನೆ ಯಾವುದೋ ಒಂದು ಕ್ರಿಯೆ ಅಲ್ಲ ಒಬ್ಬ ಹಸಿದವನಿಗೆ ಬಟ್ಟೆ ಕೊಟ್ಟರೆ ಉಪಯೋಗ ಇಲ್ಲ ಬಟ್ಟೆ ಇರುವವನ್ಗೆ ನಾವು ಊಟ ಕೊಟ್ಟರೆ ನಾವ್ ಸಂತೋಷ ಪಡ್ತಾನೆ ಅಂತ ಹೇಳ ಇಸ್ಕೋಬಹುದು ಅವನಷ್ಟೇ ಹಸಿದವನ್ಗೆ ಊಟ ಬೇಕು ಬಟ್ಟೆ ಇಲ್ದಿರೋನ್ಗೆ ಬಟ್ಟೆ ಬೇಕು ಅವ್ನು ನೂರ ಊಟ ಸಿಗ್ಬೋದು ಅವನಿಗೆ ಆತರ ಯಾವ ಅವಶ್ಯಕತೆಗಳಿದೆಯೋ ಅದು ಅನುಕಂಪದಿಂದ ಕೊಡುವಂತದ್ದು ಇದೆಯಲ್ಲ ಅದು ಒಂದು ಗುಣ ಬಂದ್ಬಿಡತ್ತದ ಆಟೋಮ್ಯಾಟಿಕ್ ಆಗಿ ಎರಡನೇದು ಈ ಒಂದು ಕ್ಷೇತ್ರದಲ್ಲಿ ಈ ತರದ ನಾಯಕತ್ವವನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಫೇತ್ ಅಂಡ್ ಹೋಪ್ ಅಂತವಿ ಶ್ರದ್ಧೆ ಶ್ರದ್ಧೆಗೆ ಇಂಗ್ಲಿಷ್ ಪದವೇ ಇಲ್ಲ ನನ್ನ ಪ್ರಕಾರ ಒಂದು ಆಳವಾದಂತ ವಿಶ್ವಾಸ ನಮ್ಮ ಬಗ್ಗೆ ನಮಗೆ ಬಹಳಷ್ಟು ಕೆಲಸದ ಬಗ್ಗೆ ವಿಶ್ವಾಸ ಈ ಒಂದು ಇಡೀ ಒಂದು ಆಧ್ಯಾತ್ಮಿಕ ಕಲ್ಪನೆಯಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ ನಾನು ಈ ತರದ ಅನುಕಂಪವನ್ನು ತೋರಿಸಿ ಕ್ರಿಯಾತ್ಮಕವಾಗಿ ನಾನು ಮುಂದೆ ಹೋದ್ರೆ ನಾನ್ ಬೆಳಿತೀನಿ ನನ್ನ ನಾನು ಆ ದಿವ್ಯತೆ ಕಡೆಗೆ ಹೋಗ್ತೀನಿ ಮನುಷ್ಯನಾಗಿ ದಿವ್ಯತೆ ಕಡೆಗೆ ಹೋಗುವಂತ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇನೆ ಅನ್ನೋ ಒಂದು ಶ್ರದ್ಧೆ ಹಾಗೂ ಆಶಾವಾದಿತನ ಅಂತ ವ್ಯಕ್ತಿಗಳಿಗೆ ಅವರ ಬಗ್ಗೆ ಮಾತ್ರ ಆತ್ಮವಿಶ್ವಾಸ ಅಲ್ಲ ಸಮಾಜದ ಬಗ್ಗೆ ಮಾತ್ರ ವಿಶ್ವಾಸ ಅಲ್ಲ ಇವತ್ತು ಸುಮಾರು ಜನ ಕೇಳಿ ಅಯ್ಯೋ ಸ್ವಾಮಿ ಏನು ಮಾಡಿದ್ರು ಅಷ್ಟೇ ನನಗೆ ತುಂಬಾ ಜನ ಹೇಳ್ತಾರೆ ಇಷ್ಟು ವರ್ಷ ಅದು ನೀವು ಇದನ್ನೇ ಮಾತಾಡ್ತಾ ಇದಿರಲ್ಲ ಇಷ್ಟು ವರ್ಷ ಅದು ಇದನ್ನೇ ಮಾಡ್ತಾ ಇದ್ರಲ್ಲ ಏನು ಪರಿವರ್ತನೆ ಅಪೇಕ್ಷೆ ಪಡ್ತಾ ಇದ್ರಿ ನಮ್ ದೇಶ ಬದಲಾಯಿಸಕ್ಕಾಗಲ್ಲ ಸ್ವಾಮಿ ಭ್ರಷ್ಟಾಚಾರ ಎಷ್ಟು ಕೂಡಿದೆ ಅಂದ್ರೆ ನೀವು ಏನ್ ಮಾಡಿದ್ರು ಅಷ್ಟೇ ನೀವು ಎಷ್ಟು ಪುಸ್ತಕ ಬರೆದರೂ ಅಷ್ಟೇ ಎಷ್ಟು ಲೇಖನ ಬರೆದರೂ ಅಷ್ಟೇ ಏನೂ ಉಪಯೋಗ ಇಲ್ಲ ಅವರೇ ಡಿಕ್ಲೇರ್ ಮಾಡ್ಬಿಡ್ತಾರೆ ಎಲ್ಲವೂ ವೇಸ್ಟ್ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ ಆಗಲ್ಲ ಇಲ್ಲಪ್ಪ ಸಾಧ್ಯ ಆ ಆಶಾವಾದಿತನ ಹಾಗೂ ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ವಿಶ್ವಾಸ ಈ ತರದ ಸೇವಾ ವಿಚಾರಗಳ ಬಗ್ಗೆ ವಿಶ್ವಾಸ ಸೊ ಅದೆರಡು ಬಂದ್ಬಿಡುತ್ತೆ ಆಳ್ವಾಗ ಬಂದ್ಬಿಡುತ್ತೆ ಪರಿವರ್ತನೆ ಹೋಗ್ಸಕ್ ಕಷ್ಟ ಅದು ಮೂರನೇ ಗುಣ ಸದಾಕಾಲ ಸಕಾರಾತ್ಮಕ ಚಿಂತನೆ ಪಾಸಿಟಿವಿಸಂ ಪಾಸಿಟಿವ್ ಥಿಂಕಿಂಗ್ ಅವ್ರಿಗೆ ನಕಾರಾತ್ಮಕವಾಗಿ ಏನು ಅನ್ಸಲ್ಲ ಆಗಲ್ಲ ಅಂತಾನೆ ಬರಲ್ಲ ಅದು ಇಲ್ಲ ಅಂತಾನೆ ಬರಲ್ಲ ಈ ಅರ್ಧ ಗ್ಲಾಸ್ ನೀರ್ ಇದ ಕೆಲವ್ರು ಹೇಳ್ತಾರೆ ನೋಡಿ ಅಯ್ಯೋ ಅರ್ಧ ಗ್ಲಾಸ್ ಖಾಲಿ ಆಯಿತು ಅಂತ ಒಂದ್ ಕಡೆ ಒಬ್ರು ಚಿಂತಿಸಂಗಿದ್ರೆ ಇನ್ನೊಬ್ರು ಸದ್ಯ ಅರ್ಧ ಗ್ಲಾಸ್ ನೀರ್ ಇದೆಯಲ್ಲಪ್ಪ ಅಂತ ಆಲೋಚನೆ ಮಾಡೋರು ಆಗ್ ಆ ಇದಕ್ಕೆ ಸೇರ್ಕೊಂಡ್ಬಿಡ್ತೀವಿ ಸದಾಕಾಲ ಸಕಾರಾತ್ಮಕ ಚಿಂತನೆ ಸಕಾರಾತ್ಮಕ ವಿಚಾರಗಳು ಸತ್ಸಂಗದ ಒಂದು ಅದ್ಭುತವಾದ ಅನುಭವ ಇವತ್ತು ನಮ್ಗೆ ನಮ್ಮಲ್ಲಿ ಮಠದಲ್ಲೂ ರಿಟ್ರೀಟ್ ಇದೆಲ್ಲ ಮಾಡ್ತೀವಿ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತೆ ಜಾತಿಕ್ ಬೇಕದು ತುಂಬಾ ಅಗತ್ಯವಾದಂತದ್ದು ನಾವು ನಾಯಕತ್ವ ಜೋಡಿಸಿಲ್ಲ ಅಷ್ಟೇ ಕೇವಲ ಅಧ್ಯಾತ್ಮ ಅಂತ ಜೋಡಿಸ್ಬಿಡ್ತೀವಿ ನನ್ನ ಅನಿಸಿಕೆಯಲ್ಲಿ ನಾಯಕತ್ವವೂ ಅಧ್ಯಾತ್ಮವೇ ಅಧ್ಯಾತ್ಮವೂ ನಾಯಕತ್ವೇ ಈ ಒಂದು ಸತ್ಸಂಗದ ಭಾವನೆಯಿಂದ ಬರ್ತಕ್ಕಂಥ ಒಂದು ಸದ್ವಿಚಾರಗಳಿದೆಯಲ್ಲ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವಿಸಮ್ ಅವರಿಗೆ ನಕಾರಾತ್ಮಕ ಚಿಂತನೆಗಳು ಬರಲ್ಲ ಇನ್ನೊಬ್ಬ ವ್ಯಕ್ತಿ ನೋಡಿದಾಗ ಅವನ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು ಚಿನ್ ನೆಗೆಟಿವ್ ಆಗಿ ಹೇಳಬೇಕು ಅಂತ ಅನ್ಸದ್ದು ಇಲ್ಲ ಅವ್ನ್ಗೆ ಇದು ಒಂದು ಅದ್ಭುತವಾದಂತ ಒಂದು ನಮ್ಮಲ್ಲೇ ಬರ್ತಕ್ಕಂತ ಒಂದು ಗುಣ ಬಂದ್ಬಿಡುತ್ತೆ ನಾಲ್ಕನೇದು ನಾನು ಹೇಳದ್ನಲ್ಲ ಸದಾಕಾಲ ಪ್ರಶ್ನಿಸುವುದು ಸದಾಕಾಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲು ಆ ದಿವ್ಯ ಒಂದು ಬ ಪಯಣದಲ್ಲಿ ಇದೀನೋ ಅಥವಾ ನಾನ್ ಕೇವಲ ನಾನು ನನ್ನದು ನನ್ನ ಹೆಸರು ನನಗೆ ಹೆಸರು ಬರಬೇಕು ನನಗೆ ಪದ್ಮಶ್ರೀ ಬರಬೇಕು ನನಗೆ ಪ್ರಶಸ್ತಿ ಬರಬೇಕು ನನ್ನ ಜನ ಕೊಂಡಾಡ್ಬೇಕು ನನಗೆ ಇಷ್ಟೆಲ್ಲ ಕೊಡಬೇಕು ಅಂತ ಭಾವನೆಯಲ್ಲಿ ಮಾಡ್ತಾ ಇದ್ದೀನೋ ಅಂತ ಗೊತ್ತಾಗ್ಬೇಕಿದ್ರೆ ನಾನು ನಾನು ಪ್ರಶ್ನಿಸ್ತಲೇ ಇರಬೇಕು ನಾನು ಮಾಡ್ತಿರೋದು ಸರಿ ಇನ್ನು ನಾನು ಹೇಗ್ ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ಅನುಕೂಲ ಆಗತ್ತಾ ಇದು ನಿಜವಾಗ್ಲು ಸಮಾಜಕ್ಕೆ ಒಳಿತಿಗಾಗಿ ಮಾಡ್ತಾ ಇದ್ದೀನಿ ಅಥವಾ ನನ್ನ ಕೀರ್ತಿಗಾಗಿ ಮಾಡ್ತಾ ಇದ್ದೀನ ಈ ತರ ಯಾವ್ದಂತ ತ್ಯಾಗಿಸ್ಬೇಕು ಅಂದ್ರೆ ವಿವೇಕಾನಂದ ಕರೆದ್ರು ಈ ತರ ನಾನು 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 ಅನ್ನೋ ಆಲೋಚನೆಗಳನ್ನು ತ್ಯಾಗಿಸೋದು ಕೇವಲ ಶರೀರಕ್ಕೆ ಬೇಕಿರೋ ಸುಖ ಸಂತೋಷಗಳನ್ನು ತ್ಯಾಗಿಸುವುದು ತ್ಯಾಗ ಅಂತ ಹೇಳೋದಿಲ್ಲ ಅದು ತ್ಯಾಗವೇ ಆದ್ರೆ ಆಳವಾಗಿರ್ತಕ್ಕಂಥ ನಾನು ಅನ್ನೋ ಆಲೋಚನೆ ತ್ಯಾಗಿಸ್ತೀವಲ್ಲ ಇದು ಬರಬೇಕಿದ್ರೆ ಈ ಪ್ರಶ್ನೆಗಳನ್ನ ಮಾಡ್ಬೇಕು ಸೆಲ್ಫ್ ಎನ್ಕ್ವೈರಿ ಅಂತೀವಿ ಇನ್ನೊಬ್ರು ನಮ್ಮನ್ನು ಪ್ರಶ್ನಿಸೋದಲ್ಲ ನಾವೇ ನಮ್ಮನ್ನು ಸದಾ ಕಾಲ ಪ್ರಶ್ನಿಸುತ್ತಾ ಇರೋದು ಸೊ ಪ್ರಾಕ್ಟೀಸಿಂಗ್ ದ ಸ್ಪಿರಿಟ್ ಆಫ್ ಸೆಲ್ಫ್ ಎನ್ಕ್ವೈರಿ ಆಗ್ಬಿಡುತ್ತೆ ನಮ್ಮಲ್ಲಿ ಇನ್ನೊಂದು ತುಂಬಾ ನಗ್ಲಿಕ್ ಶುರು ಮಾಡ್ತೀವಿ ಇವತ್ತಲ್ಲ ನಗದೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಆದ್ರೆ ನಗದಲ್ಲಿ ಇಂತ ವ್ಯತ್ಯಾಸ ನೋಡಿ ನಾವು ಇನ್ನೊಬ್ರು ನೋಡಿ ನಗದಲ್ಲ ಇವತ್ತು ಹಾಗೆ ಆಗ್ಬಿಟ್ಟಿದೆ ಬೇರೆಯವ್ನ ನೋಡಿ ನಾವು ವ್ಯಂಗ್ಯ ಮಾಡಿ ನಗದು ಸಮಾಜ ಅನ್ಕೊಂಡ್ಬಿಟ್ಟಿದ್ವಿ ಅಯ್ಯೋ ಅವ್ನು ನೋಡಪ್ಪ ಅವ್ನ್ ಕುಂಟ್ತಾ ಇದ್ದಾನೆ ಅಯ್ಯೋ ಇವ್ನ ನೋಡಪ್ಪ ಏನ್ ಹಿಂಗ ಆಡ್ತಿದ್ದಾನ ಇವನು ಬುದ್ಧಿ ಇಲ್ಲಪ್ಪಾ ಅಂತೆಲ್ಲ ನಾನ್ ನಗ್ತಿವಲ್ಲ ಇನ್ನೊಬ್ರು ನೋಡಿ ನಗದಲ್ಲ ಇನ್ನೊಬ್ಬರು ಜೊತೆಗೆ ನಗದನ್ನ ಕಲಿತೇವೆ ಒಬ್ಬ ನಾಯಕತ್ವ ಅಂದ ವ್ಯವಸ್ಥೆಯಲ್ಲಿ ಅಥವಾ ನಾಯಕತ್ವ ಅನ್ನ ಈ ಪಯಣದಲ್ಲಿ ಇರ್ತಕ್ಕಂಥವನು ಅವನ್ ಕೇವಲ ನಗದು ಮಾತ್ರ ಅಲ್ಲ ಖುಷಿಯಾಗಿರ್ತಾನ ಅಂದ್ರೆ ಆ ಖುಷಿ ಮನೋಭಾವನೆ ಖುಷಿಯನ್ನ ಪದಕ್ಕೆ ತುಂಬಾ ಆಳವಾದ ಅರ್ಥ ಇದೆ ಹ್ಯಾಪಿನೆಸ್ ಅಂತ ಏನ್ ಕರಿತೀವಿ ಒಂದ್ ರೀತಿಯಲ್ಲಿ ಭೂತಾನ್ ರಾಷ್ಟ್ರದಲ್ಲಿ ಅಳಿಯುವ ಪ್ರಯತ್ನ ಮಾಡಿದ್ದಾರೆ ಬಟ್ ಇದೊಂದು ಆಧ್ಯಾತ್ಮಿಕ ಅಳಿತೆಗೋಲದು ಆ ಸಂತೋಷದ ಭಾವನೆ ನಿಜವಾಗ್ಲೂ ಆನಂದ ಅಂತ ಏನ್ ಕರಿತೀವಿ ಆ ಆನಂದದ ವ್ಯವಸ್ಥೆಯಲ್ಲಿ ಈ ನಾಯಕರಲ್ಲಿ ಬರ್ತಕ್ಕಂಥ ಒಂದು ಗುಣ ಇನ್ನೊಂದು ಗುಣ ನಮ್ಮ ಉಪನಿಷತ್ತುಗಳಲ್ಲಿ ಬಹಳ ಆಳವಾಗಿ ಹೇಳಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಪದೇ 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 ನಾನು ಹೇಳ್ತಿರೋದೆಲ್ಲ ನಮ್ಮ ಹಲವಾರು ರೀತಿಯ ಪುರಾಣಗಳಲ್ಲಿ ಕಥೆಗಳಲ್ಲಿ ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥ ಪದಗಳನ್ನ ನಾನು ಬೇರೆ ತರ ಹೇಳ್ತಾ ಇದ್ದೀನಿ ಅಭಿಹಿ 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 ಅಂತ ಸ್ವಾಮೀಜಿ ಇನ್ನೇನು ಇಲ್ದೆ ಹೋದ್ರು ಅದ್ ಬಂದ್ಬಿಡತ್ತೆ ನಿನಗೆ ಅಂತಾರೆ ಫಿಯರ್ಲೆಸ್ನೆಸ್ ನೋಡಿ ಪಾಶ್ಚಿಮಾರ್ಥ ಸಂಸ್ಕೃತಿಯಲ್ಲಿ ಶೌರ್ಯಕ್ಕೆ ನಾವು ಪ್ರಧಾನತೆ ಕೊಡ್ತೀವಿ ನಮ್ಮಲ್ಲಿ ಹೆದರಿಕೆಯನ್ನ ದಾಟಿ ಹೋಗುವಂತ ಮನೋಭಾವನೆಗೆ ಪ್ರಧಾನತೆ ಕೊಡ್ತೀವಿ ಅಂದ್ರೆ ನಾನು ಯಾಕೆ ಹೆದರ್ಕೋಬೇಕು ಹೆದರ್ಕೊಳ್ಳುವಂಥದ್ದು ಏನಿದೆ ಈ ಪ್ರಶ್ನೆ ಕೇಳಿ ಕೇಳಿ ಹೆದರಿಕೆ ಅನ್ನದೇ ದಾಟಿ ಹೋಗಂಥದ್ದಂತೆ ಹೆದರಿಕೆಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿರ್ವಹಿಸ್ಲಿಕ್ಕೆ ಅದನ್ನ ನಾವು ಆ ಸಂದರ್ಭದಲ್ಲಿ ಅದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ನನಗೆ ಧೈರ್ಯ ಬೇಕು ಕರೇಜ್ ಬೇಕು ಅಂತೀವಿ ಸೊ ವೆಸ್ಟರ್ನ್ ವರ್ಲ್ಡ್ ಗೆ ಕರೇಜ್ ಅರ್ಥ ಆಗತ್ತೆ ನಮ್ಮ ದೇಶಕ್ಕೆ ಫಿಯರ್ಲೆಸ್ನೆಸ್ ಹೆದರಿಕೆನೆ ಇಲ್ಲ ಅದಕ್ಕೆ ಅಂತ ಹೇಳಿ ಮುಟ್ಟಾಳ್ಟ ತರ ರಿಸ್ಕ್ ತಗೊಳ್ಳೋದಲ್ಲ ಆದ್ರೆ ಪ್ರಶ್ನೆ ಕೇಳ್ಕೊಂಡು ಯಾಕೆ ಹಿಂಗಿದೆ ಅಂತ ಈಗ ಒಂದು ಉದಾಹರಣೆಗೆ ಈ ಕೊಠಡಿಯಲ್ಲಿ ನನ್ನ ಕಂಪ್ಯೂಟರ್ ಎದುರುಗಡೆ ಕೂತಿದ್ದೆ ನಮ್ಮ ಮೂಲೆಯಲ್ಲಿ ಒಂದು ಹಾವು ಬಂದ್ಬಿಡತ್ತೆ ನಾಗರ ಹಾವು ಅಂತ ಇಟ್ಕೊಳ್ಳಿ ಆಗಾಗ ನಮ್ಮ ಕ್ಯಾಂಪಸ್ ಬರ್ತಿರತ್ತೆ ಅದು ನನಗೆ ಹಾವು ಕಂಡ್ರೆ ಹೆದರಿಕೆ ಹೆಂಗಪ್ಪಾವ್ ನಾನು ಹೊರಗೆ ಹೋಗ್ಲಿ ಈಗ ನನ್ನ ಭಾಷಣ ಮುಗಿದೋಯ್ತು ಹೊರಗೆ ಹೋಗ್ಬೇಕಲ್ಲ ಮನೆಗೆ ಹೋಗ್ಬೇಕಲ್ಲ ನಾನು ಧೈರ್ಯವಾಗಿ ಸೈಡಿಂದ ನಿಧಾನಕ್ಕೆ ಹೋಗ್ತೀನಿ ಅದಕ್ಕೆ ಬಹಳ ಧೈರ್ಯವಂತ ಹೊರಗಡೆ ಹೋದ ತಕ್ಷಣ ಸ್ಟಾಫ್ ಹೇಳ್ಬೋದು ಏನ್ ಸಾರ್ ಎಷ್ಟು ಧೈರ್ಯ ನಿಮಗೆ ಅಷ್ಟು ದೊಡ್ಡ ನಾಗರ ಹಾವು ಇದ್ರು ಬಂದ್ರಲ್ಲ ಅಂತ ಅದಕ್ಕೆ ಧೈರ್ಯ ಅಂತೀವಿ ಅದೇ ನಾನು ಯಾಕೆ ಹೆದರ್ಕೋಬೇಕು ಒಂದು ಹಾವು ನೋಡ್ದಾಗ ಹೆದರಿಕೆ ಬರುತ್ತೆ ಹಾವಿಂದ ನನಗೇನಾಗತ್ತೆ ನಾನು ಯಾಕೆ ಇಷ್ಟ ನಾನು ಏನ್ ಏನ್ ಮಾಡಿದ್ರೆ ಹಾವ್ಗು ಹೆದರಿಕೆ ಆಗ್ಬೋದು ನನಗೂ ಹೆದರಿಕೆ ಆಗ್ಬೋದು ಈ ತರದ ಆಲೋಚನೆಗಳು ಅದೇನ್ ಕಚ್ಬಿಡತ್ತಾ ಅದೆಲ್ಲ ಆಲೋಚನೆ ಮಾಡಿ ಬಿಡತ್ತೆ ಅಂತ ಆಗ್ಲೇ ತೀರ್ಮಾನ ಮಾಡ್ಬಿಡ್ತೀವಿ ಮುಂದ್ಕೊಟ್ಟೋಗಿರ್ತೀವಿ ಅದೆಲ್ಲ ಪ್ರಶ್ನಿಸಿ ಪ್ರಶ್ನಿಸಿ ಆ ಹೆದರಿಕೆಯನ್ನ ದಾಟಿ ಹೋಗೋದಿದೆಯಲ್ಲ ಅದಕ್ಕೆ ಫಿಯರ್ಲೆಸ್ನೆಸ್ ಅಂತೀವಿ ನಿರ್ಭಯತೆ ಅಂತ ಹೇಳೋದು ಭಯವೇ ಇಲ್ಲ ಭಯವನ್ನ ನಿಭಾಯಿಸ್ಕೊಂಡು ನಡ್ಸ್ಕೊಂಡು ಹೋಗ್ಲಿಕ್ಕೆ ಧೈರ್ಯ ಬೇಕು ನಿರ್ಭಯತೆಗೆ ಹೋಗ್ಲಿಕ್ಕೆ ನಾಯಕತ್ವದ ಒಂದು ಪಯಣ ಅದು ಈಗ ನಾನು ಅನುಕಂಪ ಶ್ರದ್ಧೆ ಸಕಾರಾತ್ಮಕ ಚಿಂತನೆ ಸ್ವಂತ ಪ್ರಶ್ನಿಸುವಂತ ಗುಣ ನಗುವು ನಗುತ್ತಾ ಇರುವಂತದ್ದು ಹೆದರಿಕೆ ಇಲ್ದಿರೋ ನಿರ್ಭಯದಿಂದ ನಿರ್ಭಯತೆಯಿಂದ ಜೀವಿಸುವುದು ಆರು ವಿಚಾರಗಳನ್ನ ಹೇಳಿದೆ ಈಗ ಹೇಳ್ತಾ ಇರೋಂತ ಏಳನೇ ವಿಚಾರ ಬಹಳ ಮುಖ್ಯವಾದದ್ದು ನಮ್ಮ ಟಾಪಿಕ್ ಬಹಳ ರೆಲವೆಂಟು ಸೇವೆ ನೋಡಿ ಸೇವೆ ಕೂಡ ಅದನ್ನ ಅಲ್ಪವಾಗಿ ನಾವು ಅದನ್ನ ಅನುವಾದದಿಂದ ಇಂಗ್ಲಿಷ್ ಅಲ್ಲಿ ಹೇಳಬೇಕಿದ್ರೆ ಸರ್ವಿಸ್ ಅಂದ್ಬಿಡ್ತೀವಿ ಈಗ ನಾನು ಕೈಯಲ್ಲಿ ಪೆನ್ ಇಟ್ಕೊಂಡಿರ್ತೀನಿ ಕೂತಿರ್ತೀನಿ ಪೆನ್ ಕೆಳಗ್ ಬೀಳತ್ತೆ ಪಕ್ಕದಲ್ಲಿ ಇದ್ರು ಪೆನ್ ಎತ್ ಕೊಟ್ಬಿಟ್ ಕೊಡ್ತಾರೆ ಕೊಟ್ಟ ತಕ್ಷಣ ಥ್ಯಾಂಕ್ ಯು ಅಂತೀನಿ ವಂದನೆಗಳಪ್ಪ ಧನ್ಯವಾದಗಳು ಅಂತ ಹೇಳ್ತೇನೆ ಒಂದ್ ವೇಳೆ ಹೇಳಿಲ್ಲ ಅಂದ್ರೆ ಆತನ ಮನಸ್ಸಿಗೆ ಕಿಂಚಿತ್ ಅನ್ಸತ್ತೆ ಏನಪ್ಪಾ ಇವರು ಪೆನ್ ಎತ್ ಕೊಟ್ರು ಒಂದ್ ಕ್ಷಣ ನನ್ನ ಮುಖ ನೋಡಿ ಥ್ಯಾಂಕ್ಸ್ ಹೇಳಿಲ್ವಲ್ಲ ಅಂತ ಅದು ಹೆಲ್ಪ್ ಅಂತೀವಿ ಸಹಾಯ ಅದು ಸಹಾಯದಲ್ಲಿ ಆ ಸಹಾಯದ ಗುರುತುವಿಕೆಗೆ ಅಪೇಕ್ಷೆ ಇದೆ ನಮಗೆ ಸಹಾಯ ಮಾಡಿದ್ದಕ್ಕೆ ಜನ ಹೇಳಬೇಕು ಏನಾದರೂ ಅಪೇಕ್ಷೆ ಇದೆ ಸಣ್ಣ ಥ್ಯಾಂಕ್ ಯು ಪದ ಇರ್ಬೋದು ಅಲ್ಲಿ ಹಾಕೋ ಹೆಸರು ಇರ್ಬೋದು ಅಥವಾ ಪೇಪರ್ ಹಾಕೋ ಫೋಟೋ ಇರ್ಬೋದು ಆದರೆ ಸೇವೆ ಹಾಗಲ್ಲ ಸೇವೆ ಒಂದು ಕೇವಲ ಕ್ರಿಯೆ ಅಲ್ಲ ಯಾವ ಧೋರಣೆಯಿಂದ ಕ್ರಿಯೆ ಮಾಡಬೇಕು ಅಂದ್ರೆ ನಿನ್ನೊಳಗಿರ್ತಕ್ಕಂಥ ದಿವ್ಯತೆಯನ್ನು ಕೊಂಡಾಡುವಂತ ಕ್ರಿಯೆ ಇದು ಆ ಒಳಗಿರೋ ಶಿವನಿಗೆ ಮಾಡುವಂತ ನೀಡುವಂತ ಪ್ರಸಾದ ಇದು ಅಂತ ಭಾವನೆ ಇದೆಯಲ್ಲ ಅದು ಸೇವೆ ಎಂತ ಅದ್ಭುತ ಆಲೋಚನೆ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಈ ಆಲೋಚನೆ ನಾನು ನಿನ್ನೊಳಗಿರ ಶಿವನಿಗೆ ಮಾಡುವಂತ ಪೂಜೆ ರಾಮಕೃಷ್ಣ ಪರಮಹಂಸರು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಶಿವಜ್ಞಾನೇ ಜೀವ ಸೇವಾ ಅಂತಾರೆ ಜೀವಿಗಳು ಮಾಡುವ ಸೇವೆನೇ ನಿಜವಾದ ಶಿವನ ಜ್ಞಾನ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತ ವಿವೇಕಾನಂದ್ರ ಹೇಳುದು ನಿಜವಾದ ಆತ್ಮದ ಮೋಕ್ಷ ನಮಗೆ ಜಗತ್ತಿನ ಹಿತದಲ್ಲಿರೋದು ನಾನು ಹಿಮಾಲಯದಲ್ಲಿ ಕೂತ್ಕೊಂಡು ಜಪ ಮಾಡೋದ್ರಿಂದ ಅಲ್ಲ ಇದನ್ ಮಾಡೋದ್ರಿಂದ ಆ ಧೋರಣೆ ಮಾಡೋದಕ್ಕೆ ನಿಜವಾದ ಸೇವೆ ಆ ಸೇವೆಯನ್ನ ಆ ಧೋರಣೆಯಲ್ಲಿ ಮಾಡುದ್ರನೆ ನಾಯಕತ್ವ ಅದಕ್ಕೆ ನಾಯಕತ್ವ ಬೇಕಿರೋದು ಯಾರಾದ್ರೂ ಮಾಡಬಹುದು ಸಹಾಯ ಅದು ಸೇವೆ ಆಧ್ಯಾತ್ಮಿಕ ಪಯಣದಲ್ಲಿ ಇರೋವ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅದು ನನ್ನ ಆಳವಾದ ವಿಶ್ವಾಸ ಇದೆಲ್ಲಾ ಮಾಡಬೇಕಿದ್ರೆ ಬಹಳ ಮುಖ್ಯವಾದದ್ದು ಒಂದಿದೆ ಇದೆಲ್ಲ ಪ್ರಜ್ಞಾವಂತರಾಗಿರ್ಬೇಕಲ್ಲ ನಾ ನಿಜವಾಗ್ಲು ಈ ಭಾವನೆಯಲ್ಲಿ ಮಾಡ್ತಾ ಇದ್ದೀನ ನಿಜವಾಗ್ಲೂ ನನ್ನಲ್ಲಿ ಸದ್ವಿಚಾರಗಳೇ ಬರ್ತಾ ಇದ್ಯಾ ನಿಜವಾಗ್ಲೂ ನಿರ್ಭಯತೆ ಬಂತ ಅಂತೆಲ್ಲ ಗೊತ್ತಾಗ್ಬೇಕಿದ್ರೆ ಯಾವ ಧೋರಣೆಯಲ್ಲಿ ಸೇವೆ ಮಾಡ್ತಾ ಇದೀನಿ ಅಂತೆಲ್ಲ ಗೊತ್ತಾಗ್ಬೇಕಿದ್ರೆ ಆ ಮೈಂಡ್ಫುಲ್ನೆಸ್ ಬೇಕು ಈ ಎಂಟನೇ ಅಂಶ ಅಂಶ ಬಂದ್ಬಿಡುತ್ತೆ ಆಮೇಲೆ ಬಹಳಷ್ಟು ಹೈಟ್ ಅಂಡ್ ಸೆನ್ಸ್ ಆಫ್ ಸೆಲ್ಫ್ ಅವೇರ್ನೆಸ್ ಅಂತೀವಿ ನಮ್ಮ ಸ್ವಯಂ ಪ್ರಜ್ಞೆ ನಾನ್ ಪ್ರತಿ ಕ್ಷಣವೂ ಆ ಒಂದು ಪ್ರಜ್ಞಾವಸ್ಥೆಯಲ್ಲಿ ಇರ್ತೀನಿ ನಾನು ನಾನ್ ಯಾವ ತರ ಇರಬೇಕು ನಾನ್ ಹೇಗಿರ್ಬೇಕು ಯಾವ ಧೋರಣೆಯಲ್ಲಿ ಮಾಡಬೇಕು ಯಾವ ತರದ ವಾತಾವರಣದಲ್ಲಿ ಇರಬೇಕು ಆ ಭಾವನೆ ಇದೆಯಾ ಅನ್ನಲ್ಲಿ ಎಲ್ಲವನ್ನು ಚಿಂತಿಸುವಂತದ್ದೇ ಆ ಅವೇರ್ನೆಸ್ ಅಂತ ಕರಿತೀವಿ ನಾವು ಅದು ಕೂಡ ಬಂದ್ಬಿಡತ್ತೆ ಇದೆಲ್ಲ ಬಂದ್ಬಿಟ್ರೆ ಅಹಂಕಾರದ ಒಂದು ವಿಷ ಅಹಂಕಾರದ ಹುಳು ನಾನು ಏನ್ ಹೇಳಿದೆ ನಾನ್ ಮಾಡ್ತಾ ಇದ್ದೀನ ಭಾವನೆ ಬರದಾಗಿರ್ಲಿಕ್ಕೆ ಆ ಒಂದು ಮೈಂಡ್ ಫುಲ್ನೆಸ್ ಅಗತ್ಯ ಇದೆ ಈ ಧೋರಣೆಯಲ್ಲಿ ಮಾಡ್ಲಿಕ್ಕೆ ಇದು ಶರಣ ಭಾವನೆಯಲ್ಲಿ ಮಾಡ್ಲಿಕ್ಕೆ ಆ ಒಂದು ಮೈಂಡ್ಫುಲ್ನೆಸ್ ಅಗತ್ಯ ಇದೆ ಸೊ ಪ್ರತಿ ಕ್ಷಣದಲ್ಲೂ ನಾನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಕೇವಲ ಸಹಾಯ ಮಾಡ್ಲಿಕ್ಕೋ ಸೇವೆ ಮಾಡ್ಲಿಕ್ಕೋ ಅಥವಾ ಆ ವ್ಯಕ್ತಿಲಿರ್ತಕ್ಕಂಥ ದಿವ್ಯತೆ ಕೊಂಡಾಡುವಂತ ಕ್ರಿಯೆ ಆಗಿ ಮಾಡ್ಲಿಕ್ಕೋ ನನ್ನ ಅಂತರಾಳದಿಂದ ಆಗುವಂತ ಬೆಳವಣಿಗೆಗೋಸ್ಕರ ಮಾಡ್ಲಿಕ್ಕೋ ಇದೆಲ್ಲ ತಿಳ್ಕೊಳ್ಲಿಕ್ಕೆ ನಾವು ಆ ಶರಣ ಆ ಒಂದು ಆ ತುಂಬಾ ಆಳವಾದಂತ ಮೈಂಡ್ಫುಲ್ ಸ್ಟೇಟ್ ಸ್ಟೇಟಲ್ಲಿ ಇರ್ಬೇಕಾಗತ್ತೆ ನಾವು ಇಷ್ಟಲ್ಲೆಲ್ಲ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ನಾಯಕತ್ವ ಅಂತ ಆಗತ್ತೆ ಸೇವಾ ಕ್ಷೇತ್ರಕ್ಕಂತೂ ಬಹಳ ಅಗತ್ಯ ಇದು ಇಲ್ಲದೆ ಹೋದ್ರೆ ಸೇವೆ ಮಾಡ್ತಾ ಮಾಡ್ತಾ ಬಹಳ ಮಾಡ್ತಾ ಇದೀನಿ ನಾನು ಅಂತ ಶುರು ಆಗ್ಬಿಡತ್ತೆ ಆಮೇಲೆ ನಾನು ಯಾತಿಗೋಸ್ಕರ ಮಾಡ್ತಾ ಇದೀನಿ ಅಂತ ಮರ್ತು ಬಿಟ್ಟು ನಾನು ಮಾಡೋದು ಸಮಾಜಕ್ಕೆ ಗೊತ್ತಾಗ್ಬೇಕು ಅಂತ ಮಾಡ್ಲಿಕ್ಕೆ ಹೊಟ್ಟು ಬಿಡ್ತೀನಿ ನಾನು ಮಾಡಿದೆಲ್ಲ ಧ್ಯಾನ ಕೊಂಡಾಡಬೇಕು ನನ್ನ ಬಗ್ಗೆ ಹೋಗ್ಲಿಕ್ಬೇಕು ಬೇಕು ನನ್ನಿಂದ ಇದ್ ನನಗಿದೇನ ಲಾಭ ಮಾಡ್ಬೇಕು ತುಂಬಾ ಜನ ನನಗೆ ಹೇಳದ್ ಕೇಳಿಸ್ಕೊಂಡಿದ್ದೀನಿ ಕ್ಷಣಿಕವಾಗಿ ನನಗೂ ಕೆಲ ಟೈಮ್ ಈ ಒಂದು ಭಾವನೆಗಳು ಬರುತ್ತೆ ಈ ಮೈಂಡ್ ಫುಲ್ ಆಗಿ ಇದ್ರೆ ಮಾತ್ರ ಆ ಹುಳಗಳನ್ನ ಹೋಗಿಸ್ಲಿಕ್ಕೆ ಸಾಧ್ಯ ಸೊ ನಾನು ಏನು ಇದನ್ನ ಹೊರತಿದ್ದೀನಿ ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂದ್ರೆ ಈ ನಾಯಕತ್ವ ಒಂದು ಪಯಣ ಪಯಣದಲ್ಲಿ ಸ್ವಲ್ಪ ಒಂದು ಹತ್ತೇಜ್ಜೆ ಮುಂದೆ ಇಡ್ತೀವಿ ಕೆಲ ಟೈಮ್ ನಾಲ್ಕು ಹೆಜ್ಜೆ ಹಿಂದೆ ಬಂದ್ಬಿಡ್ತೀವಿ ನಮಗೆ ಗೊತ್ತಿಲ್ದೇನೆ ಹೆಜ್ಜೆ ಹಿಂದೆ ಬಂದ್ಬಿಡ್ತೀವಿ ಅದನ್ನ ಗೊತ್ತಾಗ್ಬೇಕಿದ್ರೆ ಈ ಪ್ರಜ್ಞತೆ ಇರಬೇಕು ಓಹ್ ನಾನ್ ಹಿಂದೆ ಬಂದ್ಬಿಟ್ನಪ್ಪ ಮುಂದಕ್ಕೆ ಹೋಗ್ಬೇಕು ಅಂತ ಆ ನಮ್ರತೆ ಇರಬೇಕು ಸದಾ ಕಾಲ ಕಲಿಯುವಂತ ಗುಣ ಇರ್ಬೇಕು ಪರಮಾಂಸರ್ ಹೇಳ್ತಾರೆ ಆಸ್ ಲಾಂಗ್ ಐಸ್ ಐ ಲಿವ್ ಸೊ ಲಾಂಗ್ ಡು ಐ ಲರ್ನ್ ಅಂತ ಎಂತ ಅದ್ಭುತ ನೋಡಿ ಇವತ್ತು ಅವ್ರ ಜನ್ಮತಿಥಿ ಅವ್ರು ಹೇಳಿದೆಲ್ಲ ಮರ್ತ್ ನಾವು ಅದ್ವೈತದ ಬಗ್ಗೆ ಎಲ್ಲಾ ಮರ್ತು ಬಿಟ್ಟು ಕೇವಲ ಈ ಒಂದು ವಾಕ್ಯವನ್ನ ಮನಸಲ್ಲಿ ಇಟ್ಕೊಂಡ್ರೆ ನಾನು ಎಷ್ಟ್ರ ತನಕ ಬದುಕಿರ್ತೀನೋ ಅಷ್ಟ್ರ ತನಕ ಸದಾ ಕಾಲ ನಾನು ಬೋಧಿಸ್ತಲೇ ಇರ್ತೀನಿ ಕಲ್ತ್ಕೊಂತಲೇ ಇರ್ತೀನಿ ತಿಳ್ಕೊಳಕ್ ಪ್ರಯತ್ನ ಪಡ್ತದಲ್ಲೇ ಇರ್ತೀನಿ ಅಂತ ಹೇಳ್ಕೊಬೇಕಲ್ಲ ಆಸ್ ಲಾಂಗ್ ಐಸ್ ಐ ಲಿವ್ ಸೋ ಲಾಂಗ್ ಡು ಐ ಲರ್ನ್ ಎಂತ ಒಂದು ಅದ್ಭುತ ಕಲ್ಪನೆ ನಾಯಕತ್ವಕ್ಕೆ ಅದ್ ಬಹಳ ಅಗತ್ಯ ನನ್ನ ಬಗ್ಗೆ ನಾನು ಲರ್ನ್ ಮಾಡಬೇಕು ಸುತ್ತಮುತ್ತ ಇರೋರ್ ಬಗ್ಗೆ ಲರ್ನ್ ಮಾಡ್ಕೋಬೇಕು ನಾನು ಮಾಡೋ ಕ್ರಿಯೆಗಳ ಬಗ್ಗೆ ಲರ್ನ್ ಮಾಡ್ಕೋಬೇಕು ಬಿಡದೆ ನಾವು ಕಲ್ತ್ಕೊಂತಲೇ ಇರ್ಬೇಕು ಇಷ್ಟನ್ನು ನಾವು ಜೋಡಿಸ್ದಾಗ್ಲೇನೆ ಈ ಕ್ಷೇತ್ರಕ್ಕೆ ಅಗತ್ಯವಾಗಿ ಬೇಕಿರ್ತಕ್ಕಂತ ನಾಯಕತ್ವ ಇಲ್ಲದೆ ಹೋದ್ರೆ ನಾವು ನಮ್ಮ ಸೇವೆಯನ್ನ ಬಿಟ್ಟು ಕೇವಲ ಒಂದು ಕರ್ಮದಲ್ಲಿ ತೊಡಗಿಸ್ಕೊಂತ ಇರ್ತೀವಿ ಯಾವತ್ತು ಕರ್ಮ ಯೋಗವಾಗಿ ಪರಿವರ್ತಿಸುವಂತ ಒಂದು ಪಯಣ ಶುರು ಆಗತ್ತೋ ಅವತ್ತು ಈ ಕ್ಷೇತ್ರಕ್ಕೆ ಬೇಕಿರ್ತಕ್ಕಂಥ ನಾಯಕತ್ವದ ಶುರುವಾದ ಆಗಿದೆ ನಾವು ಅಂದ್ಕೋಬೇಕಾಗತ್ತೆ ಈ ಎಂಟು ಗುಣಲಕ್ಷಣಗಳು ಕಾಣಿಸ್ಕೊಳ್ಳಕ್ ಶುರು ಆಗತ್ತೋ ನಾನು ದಾರಿಯಲ್ಲಿ ಇದ್ದೀನಿ ಅಂತ ನಮ್ಗೊಂದು ವಿಶ್ವಾಸ ಬರ್ಬೇಕಾಗತ್ತೆ ದಾರಿಯಲ್ಲಿ ಇದ್ದೀನಿ ಅಹಂಕಾರವನ್ನ ಬರದೆ ದಾರಿಯಲ್ಲೇ ಇರ್ಬೇಕಿದ್ರೆ ಈ ಒಂದು ಅದ್ಭುತವಾದ ಕಲ್ಪನೆಯಿಂದ ಸಂಪೂರ್ಣ ಸೆಲ್ಫ್ ಸರೆಂಡರ್ ಅಂತಲ್ಲ ಶರಣಾಗಿ ಆ ಒಂದು ಶಕ್ತಿಗೆ ಶರಣಾಗಿ ಆ ಶಕ್ತಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಪೂಜಾ ಮನೋಭಾವನೆಯಿಂದ ಸದ್ಯಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀಯಲ್ಲಪ್ಪ ನನ್ನ ಮುಖಾಂತರ ಈ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದೆಯಲ್ಲಪ್ಪ ವಂದನೆಗಳು ಅಂತ ಪ್ರತಿ ಕ್ಷಣವೂ ನಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸ್ಕೊಂತ ನಮ್ಮ ಜೀವನವನ್ನ ಜೀವಿಸಿದ್ರೆ ಅದು ಈ ಕ್ಷೇತ್ರಕ್ಕೆ ಬೇಕಿರ್ತಕ್ಕಂಥ ಒಂದು ನಿಜವಾದ ಬೇಕಿರ್ತಕ್ಕಂಥ ನಾಯಕತ್ವ ಈ ನಾಯಕತ್ವ ವ್ಯಕ್ತಪಡಿಸೋರೇ ನಿಜವಾಗ್ಲೂ ಅವರು ಬೆಳಿತಾರೆ ಸಮಾಜವನ್ನು ಬೆಳೆಸ್ತಾರೆ ಇಲ್ಲದೆ ಹೋದ್ರೆ ಬಹುಶಃ ಅವ್ರು ಕೀರ್ತಿ ಬೆಳೆಸ್ಕೊಳ್ಳೋ ಪ್ರಯತ್ನದಲ್ಲಿರ್ತಾರೆ ಸಮಾಜ ಬೆಳೆಯುತ್ತೋ ಇಲ್ವ ಸಂದೇಹ ನನಗೆ ಇಷ್ಟನ್ನ ಹೇಳಿ ಇಷ್ಟು ಒಂದು ನನ್ನ ಈ ಒಂದು ಕಳೆದ ಮೂರಕ್ಕಿಂತ ಹೆಚ್ಚು ದಶಕಗಳ ಅವಕಾಶದಲ್ಲಿ ನನಗೆ ಈ ಕಲಿಕೆಗಳನ್ನ ಪಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾನು ಬಹಳ ಸೌಭಾಗ್ಯ ಅಂತ ಭಾವಿಸ್ತೇನೆ ಅದು ನಿಮ್ಗಳತ್ತ ಹಂಚ್ಕೊಳ್ಳಿಕ್ಕೆ ಈ ತರ ಅವಕಾಶ ಕಲ್ಪ ನೀಡಿರತಕ್ಕಂತ ನೀಡಿರ್ತಕ್ಕಂತ ಸುತ್ತೂರು ಶ್ರೀಮಠದ ಗೆ ನಾನು ಅಭಾರಿಯಾಗಿದ್ದೇನೆ ಜಗದ್ಗುರುಗಳಿಗೆ ಪುನಃ ಸ್ಮರಿಸ್ತಾ ಅವರ ನಮಸ್ಕಾರಗಳನ್ನ ತಿಳಿಸ್ತಾ ಅವಕಾಶ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ಕೊಂತೇನೆ ನಮಸ್ಕಾರ